ಸಂಗೀತ ಕೇವಲ ಒಂದು ಕಲೆ ಮಾತ್ರವಲ್ಲ, ಅದು ಭಾವಿ ಗೌರವಪೂರ್ಣ ಸ್ವಾಗತ. ಹೌದು ವೀಕ್ಷಕರೇ, ಇವತ್ತಿನ ಸಂಚಿಕೆ ಸಂಪೂರ್ಣವಾಗಿ ಸಂಗೀತಮಯವಾಗಿರುತ್ತೆ. ಇಂಥ ಸಾಧನೆ ಮಾಡಿದ ಸಾಧಕರು ವಿದ್ವಾಂಸರಾದಂಥ ಯಶಸ್ವಿ ಎಸ್ ನಮ್ಮ ಜೊತೆಗಿದ್ದಾರೆ. ಬರ್ಮಾಡ್ಕೊಳ್ಳೋಣ ಸರ್. ನಮಸ್ತೆ. ನಮಸ್ಕಾರ. ನಿಮಗೆ ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ ಸರ್. ಸಾಮಾನ್ಯವಾಗಿ ಶುಭೋದಯ ಕರ್ನಾಟಕದಲ್ಲಿ ಅತಿಥಿಗಳು ಅಂದ್ರೆ ಯಶಸ್ವಿ ಸಾಧಕರನ್ನ ಕರೆಸ್ತೀವಿ. ಇವರ ಹೆಸರಲ್ಲೇ ಡಬಲ್ ಸಕ್ಸಸ್ ಇದೆ, ಯಶ್ ಅನ್ನುವಂತ ಸಕ್ಸಸ್ ಜೊತೆಗೆ ಯಶಸ್ವಿ ಅನ್ನುವಂತ ಸಕ್ಸಸ್. ಅಂದ್ರೆ ಬದುಕಿನಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನೂ ಕೂಡ ಎದುರಿಸ್ತೀನಿ ಯಸ್ ಅನ್ನೋ ರೀತಿಯ ಯಸ್ ಇನ್ಶಿಯಲ್. ಆದ್ರೆ ಸರ್, ನಮಗೆ ಖುಷಿ ಆಗೋದು ಅಂತಂದ್ರೆ ಇವತ್ತಿನ ಎಪಿಸೋಡು ಸಂಗೀತದಿಂದ ಆರಂಭ ಆದ್ರೆ ಬಹುಶಃ ಚೆನ್ನಾಗಿರುತ್ತೆ. ನಿಮ್ಮ ಪಿಟೀಲು ವಾದನದ ಜೊತೆಗೆ ಯಾವ್ದಾದ್ರು ಒಂದು ಕೃತಿಯ ಆರಂಭ ಮಾಡಿಕೊಡ್ಬೋದಾ? ಖಂಡಿತವಾಗಿ. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ನಾನು ತ್ಯಾಗರಾಜರ ವಿರಚಿತ ಮನವ್ಯಾಲಕಿಂಚರ ಎಂಬ ಕೃತಿಯೊಂದಿಗೆ ಆರಂಭಿಸ್ತಾ ಇದ್ದೀನಿ. ನಳಿನಕಾಂತಿ ರಾಗ ಆದಿ ತಾಳ. ಪ್ಲೀಸ್ ಸರ್. ಶ್ವೇತಾ, ಬದುಕಿನಲ್ಲಿ ನಾವೇನಾದರೂ ಒಂದಷ್ಟು ಅಂದರೆ ನಮ್ಮನ್ನು ನಾವು ಉತ್ತೇಜಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಂಗೀತ ಕೇಳು ಅಂತಾರೆ. ನಮಗೆಂತ ಸೌಭಾಗ್ಯ ಅಲ್ವಾ ಇವತ್ತಿನ ಎಪಿಸೋಡ್ನಲ್ಲಿ ಸಂಗೀತ ಕೇಳ್ತಾ ಇರೋದು. Mm-hmm.
ಸೂಪರ್ಬ್ ಸರ್. ಏನಂದ್ರೆ ಈ ಕ್ಷಣ ಶ್ವೇತಾ, ಅವ್ರ ಎಲ್ಲಾ ಗುರುಗಳು ಒಟ್ಟಿಗೆ ಬಂದು ಹೋದ್ರೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಆ ಪ್ಲೇಯಿಂಗು ರೋಮಾಂಚನಗೊಳಿಸತ್ತೆ. ಈ ಕ್ಷಣದಲ್ಲಿ ನೆನಪಿಸ್ಕೊಳ್ಳೇಬೇಕಾಗಿರೋದು ಅಂತ ಹೇಳಿದ್ರೆ ಗಾನ ಸುಧಾಕರ ಎ ಸುಬ್ಬರಾವ್ ಅವ್ರನ್ನ, ನಿಮ್ಮ ತಂದೆಯವ್ರನ್ನ. ಯಾಕಂದ್ರೆ ಸಂಗೀತ ಅದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಕೊಟ್ಟಂತ ಕೊಡುಗೆ ಅವರು ಮರೆಯಕ್ಕಾಗದೇ ಇರುವಂಥದ್ದು. ಅಂದ್ರೆ ವಿಶೇಷವಾಗಿ ನೆನಪಿಸ್ಕೊಳ್ಳುವಂತಹ ಗೀತೆ ಅನ್ನೋದಾದ್ರೆ ತಾರಕ್ಕ ಬಿಂದಿಗೆ ನಾನು ಈರಿಗೆ ಹೋಗುವೆ, ನಿಮ್ಮ ತಂದೆ ಕಂಪೋಸ್ ಮಾಡಿದಂತಹ ಗೀತೆ. ಹೌದು, ನಿಮ್ಮ ತಂದೆ ಬಗ್ಗೆ ಆ ಕಂಪೋಸಿಷನ್ ಬಗ್ಗೆ ದಯವಿಟ್ಟು. ನಮ್ಮ ತಂದೆಯವರು ಗಾನ ಸುಧಾಕರ ಯೇಸುಬ್ರಾಯರು ಬಹಳ ಹಿರಿಯ ವಿದ್ವಾಂಸರಾಗಿದ್ದರು. ಮೈಸೂರು ಸಂಸ್ಥಾನದಲ್ಲಿ ಅವರು ಕೋರ್ಟ್ ಮ್ಯೂಸಿಷಿಯನ್ ಆಗಿದ್ದರು. ಮೈಸೂರಿನ ಬಿಡಾರಂ ಕೃಷ್ಣಪ್ಪನವರ ಆ ನಂತರದಲ್ಲಿ ಅವರು ಈ ಸಾಹಿತ್ಯದ ಮೇಲೆ ಹೆಚ್ಚಿನ ಒಲವನ್ನು ಬೆಳೆಸ್ಕೊಂಡು ಸುಮಾರು ಒಂದು 500-600 ಮೇಲ್ಪಟ್ಟು ದೇವನಾಮಗಳನ್ನ ಅವರೇ ಟ್ಯೂನ್ ಮಾಡಿ ಹಾಡೋದಕ್ಕೆ ಕಚೇರಿಗಳಲ್ಲಿ ಶುರು ಮಾಡಿದ್ರು. ಆಮೇಲೆ ಒನ್ ಪೀರಿಯಡ್ ಆಫ್ ಟೈಮಲ್ಲಿ ದಾಸದೀಕ್ಷೆ ಅಂತ ಒಂದು ನಿರ್ಣಯ ತಗೊಂಡು ಸುಮಾರು ಒಂದು 5 ವರ್ಷಗಳ ಕಾಲ ಎಲ್ಲೇ ಕಚೇರಿ ಆದರೂ ಮೊದಲಿಂದ ಕೊನೆಯವರೆಗೂ ಬರೀ ದಾಸ ಸಾಹಿತ್ಯ, ದಾಸ ಸಾಹಿತ್ಯದಲ್ಲೇ ನಾವು ಒಂದು ವಿನಿಕೆಯನ್ನು ಪ್ರಸ್ತುತಪಡಿಸ್ಬೋದು ಅಂತ ಅವರು ತೋರಿಸ್ಕೊಟ್ರು. ಆಮೇಲೆ ಅವರು ಶ್ರೀಮತಿ ಮಾಯಾರಾವ್ ಅಂತ ನೃತ್ಯಗಾರ್ತಿ ಇದ್ದರು. ಮಾಯಾರಾವ್ ಅವರ ಡ್ಯಾನ್ಸ್ಗೆ ಇವರು ಕಂಪೋಸ್ ಮಾಡೋರು. ಹೀಗಾಗಿ ಅವರ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ನೃತ್ಯಕ್ಕೆ ಈ ದಾಸ ಸಾಹಿತ್ಯ ಬೇಕಾಗಿತ್ತು. ಆವಾಗ ಈ ತಾರಕ ಬಿಂದಿಗೆ ಅದಕ್ಕಾಗಿ ಟ್ಯೂನ್ ಮಾಡಿದಂತ ಒಂದು ಹಾಡು. ಈ ವಿಷಯ ಗೊತ್ತೇ ಇಲ್ಲ, ಹಾಡಿ ತೋರಿಸ್ಬೋದು ಸರ್? ಅಂದ್ರೆ ಖಂಡಿತ ಪ್ಲೀಸ್. ಅಂದ್ರೆ ನಮ್ಗೆ ಸಾಹಿತ್ಯ ಅಂದ ತಕ್ಷಣ ಒಂದು ವಚನ ಸಾಹಿತ್ಯ, ಇನ್ನೊಂದು ದಾಸ ಸಾಹಿತ್ಯ, ಎಷ್ಟು ಮುಖ್ಯ ಅಲ್ವಾ? ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೆ ಬಿಂದಿಗೆ ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೆ ಬಿಂದಿಗೆ ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬಿಂದಿಗೆ ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬಿಂದಿಗೆ ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೆ ಬಿಂದಿಗೆ ರಸವುಳ್ಳ ನೀರಿಗೆ ತಾರೆ, ರಾಮನಾಮ ಎಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ, ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ, ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ, ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ, ತಾರೆ ಬಿಂದಿಗೆಯ ಆ
ನಿಜವಾಗ್ಲೂ ಕರುಣಾನಂದ ಸರ್. ಇದು ನಮ್ಮ ತಂತಿಯವರು, ಅವರು ಹಿಂದೂಸ್ತಾನಿ ಕಥಕ್ ನೃತ್ಯಗಾರ್ತಿ. ಸೊ ಹಿಂದೂಸ್ತಾನಿ ರಾಗದಲ್ಲೇ ಇರಲಿ ಅಂತ ಇದು ಹಿಂದೂಸ್ತಾನಿ ಶೈಲಿಯಲ್ಲಿ ತಿಲಂಗ್ ರಾಗದಲ್ಲಿ ಅವರು ಇದನ್ನು ಕಂಪೋಸ್ ಮಾಡಿದ್ರು. ಆಮೇಲೆ ಇದು ಕಚೇರಿಗಳಲ್ಲಿ ಅವರು ಹಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಹೇಗಾಗೋಯ್ತು ಅಂದ್ರೆ, ಸುಬ್ರಾಯರ್ ಕಚೇರಿಗೆ ಎಲ್ಲ ಜನ ಬರ್ತಿದ್ದೆ ತಾರಕ ಬಿಂದಿಗೆ ಕೇಳಿ ಅಂತ ಪಾಪ್ಯುಲಾರಿಟಿ. ಅದೇನಂದ್ರೆ ದೇವ್ರ ನಾಮಗಳು ಯೂಶ್ವಲಿ ಒಂದು ವಿನಿಕೆಯಲ್ಲಿ ಕೊನೆಯಲ್ಲಿ ಹಾಡುವಂತ ವಾಡಿಕೆ. ಸೊ ಈ ಮಿಕ್ಕಿದ್ದೆಲ್ಲ ಕಂಪಲ್ಸರಿ ಆಗಿ ಜನ ಕೇಳೋ ಹಂಗಾಗಿದ್ದು ಅವ್ರು ತಾರಕ ಬಿಂದಿಗೆ. ಅಲ್ಲ, ತಂದೆಯೇ ಮೊದಲ ಗುರು, ಮನೆ ಮೊದಲ ಪಾಠ ಶಾಲೆ ಅಂತ ಗೊತ್ತಾಯ್ತು. ಜೊತೆಗೆ ಅದ್ಭುತವಾಗಿ ತಬಲಾ ಸಾಥ್ ನೀಡ್ತಾ ಇರುವಂತಹ ಶ್ರೀಮತಿ ವರ್ಷಾ ರಘುನಂದ್ ಅವರು ನಿಮ್ಮ ಸೊಸೆ ಅನ್ನೋದು ಕೂಡ ಕೇಳಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಸ್ವಲ್ಪ ನಾವು ಹಿಂದಕ್ಕೆ ಹೋಗೋದಾದ್ರೆ, ತರಳಬಾಳು ಸಿರಿಗೆರೆ ಮಠದ ಡಾಕ್ಟರ್ ಶಿವಕುಮಾರ ಶ್ರೀಗಳು ತಮ್ಮ ಬಾಲ್ಯದಲ್ಲಿ, ಅಂದ್ರೆ ಈಗ ಅವರು ಪಿಟೀಲ್ ವಾದಕರು, ತಮ್ಮ ಬಾಲ್ಯದಲ್ಲಿ ತೆಂಗಿನಕಾಯಿ ಚಿಪ್ಪಲ್ಲಿ ಪಿಟೀಲನ್ನ ನುಡಿಸ್ತಾ ಇದ್ರಂತೆ. ಆಗ ಅದನ್ನ ನೋಡ್ತಾ ಇದ್ದಂತಹ ಆಗಿನ ಮಠದ ಶ್ರೀಗಳು ಅವ್ರಿಗೆ ಮಠದಲ್ಲಿದ್ದಂತಹ ಪಿಟೀಲನ್ನ ತಂದುಕೊಟ್ಟು ನುಡಿಸು ಅಂದ್ರಂತೆ. ಅಷ್ಟು ಆಸಕ್ತಿ. ಸೊ ನಿಮ್ಮ ಬಾಲ್ಯದಲ್ಲಿ ಆತರ ಒಂದು ಕ್ರಿಯಾತ್ಮಕ ಪ್ರಯೋಗಗಳನ್ನ ಏನಾದ್ರೂ ಮಾಡಿದ್ದುಂಟ ಅಂತ? ಆ ರೀತಿ ಕ್ರಿಯಾತ್ಮಕದ್ದು ಆ ಚಾನ್ಸ್ ಬರಲಿಲ್ಲ. ಯಾಕೆಂದ್ರೆ ನಮ್ಮ ತಂದೆನೂ ವೈಲಿನು ನುಡಿಸ್ತಿದ್ರಿಂದ ಮನೆಯಲ್ಲಿ ವೈಲಿನು ಅವೈಲಬಿಲಿಟಿ ಇದ್ದಿದ್ರಿಂದ ಆ ಚಾನ್ಸ್ ಬರಲಿಲ್ಲ. ಅಂದ್ರೆ ನಿಮ್ಗೆ ಯಾವಾಗ ಆಸಕ್ತಿ ಬಂತು ಅಂತ? ನನಗೆ ನನ್ನ ಒಂದು ಸುಮಾರು ಒಂದು 8-9 ವಯಸ್ಸಿನಲ್ಲಿ ನನಗೆ ಈ ವೈಲಿನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಅದಕ್ಕೆ ಮುಂಚೆ ನನ್ನ ಒಂದು 6-7 ವಯಸ್ಸಿಂದ ನಮ್ಮ ತಂದೆಯವ್ರ ಜೊತೆ ನಾನು ದೇವ್ರ ನಾಮಗಳನ್ನ ಹಾಡ್ತಾ ಇದ್ದೆ. ಆ ನಂತರ ನಮ್ಮ ಮನೆಗೆ ಆನೂರು ರಾಮಕೃಷ್ಣ ಮೇಷ್ಟ್ರು ಯಾವಾಗಲೂ ಬರೋರು. ಅವ್ರು ಕಂಡ್ರೆ ನನಗೆ ತುಂಬ ಪ್ರೀತಿ. ಸೊ ಹೀಗಾಗಿ ಓ ವೈಲಿನ್ ಕಲಿಯೋದಕ್ಕೆ ಶುರು ಮಾಡಿದ್ರೆ ಸೊ ಆನೂರು ರಾಮಕೃಷ್ಣ ಅವ್ರ ಮನೆಯಲ್ಲೇ ಇರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ನಾನು ವೈಲಿನ್ ಶುರು ಮಾಡಿದೆ. ಅಂದ್ರೆ ಸರ್, ಈಗ ಅಂದ್ರೆ ಈ ವೈಲಿನ್ ಅಂದಿದ ತಕ್ಷಣ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ ತಕ್ಷಣ ಒಂದು ನಾಣ್ಯದ ಎರಡು ಮುಖಗಳು ಅನ್ನೋ ರೀತಿಯಲ್ಲಿ ಅವಿನಾಭಾವವಾಗಿ ಬೆಸ್ತ್ಕೊಂಡಿದೆ. ಸಾಕಷ್ಟು ಜನಕ್ಕೆ ಅದರ ಮಾಹಿತಿ ಕೂಡ ಇಲ್ಲ. ಯಾಕೆಂದ್ರೆ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರನ್ನ ಹೇಗೆ ನೆನಪಿಸ್ಕೊಳ್ತೀವಿ, ಅವರ ಸಹೋದರ ಬಾಲ ದೀಕ್ಷಿತ್ ಸ್ವಾಮಿ ದೀಕ್ಷಿತ್ ಅವ್ರನ್ನ ನೆನಪಿಸ್ಕೊಳ್ಬೇಕು. ಯಾಕೆಂದ್ರೆ ಇಂಥ ಒಂದು ವೈಲಿನ್, ಪಾಶ್ಚಿಮಾತ್ಯ ದೇಶದ ವೈಲಿನ್, ಈ ಇನ್ಸ್ಟ್ರೂಮೆಂಟ್ ಅನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ತೆಗೆದುಕೊಂಡು ಬರುವಂತ ಹೆಗ್ಗಳಿಕೆ ಅವರಿಗೆ ಸಲ್ಲತ್ತೆ. ಜೊತೆಗೆ ಅದನ್ನ ಸಂಪೂರ್ಣವಾಗಿ ಇದರಲ್ಲಿ ವಿಲೀನಗೊಳಿಸ್ಕೊಳ್ಳೋದು ಅಂತ. ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಂದಿದ ತಕ್ಷಣ, ನೀವು ಬೇರೆ ಇನ್ಸ್ಟ್ರೂಮೆಂಟ್ ಅನ್ನ ಏನೋ ಹಿಂಗೆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕೀಬೋರ್ಡ್ ಸೌಂಡ್ ಬಂದ್ಬಿಡುತ್ತೆ. ಅಂದ್ರೆ ವಯಲಿನ್ ಅಂದಾಗ ಅದಕ್ಕೆ ಅದರದೇ ಆದಂತ ಆಯಾಮಗಳಿದೆ, ನೀವು ಮೀಟ್ ಬೇಕಾಗತ್ತೆ. ಅಂದ್ರೆ ಬೆರಳುಗಳಲ್ಲಿ, ಅಂದ್ರೆ ನಿಮಗೆ ಹಾಡೋದು ಸುಲಭ ಇತ್ತು, ವಯಲಿನ್ ಕಷ್ಟ ಅಂತ ಯಾವತ್ತೂ ಅನಿಸ್ಲಿಲ್ವಾ? ಖಂಡಿತವಾಗಿ ವಯಲಿನ್ ಕಷ್ಟವೇ. ಹಾಡುಗಾರಿಕೆಗಿಂತ ಒಂದು 10 ಜಾಸ್ತಿ ಸಾಧನೆ ವೈಲಿನಿಗೆ ಬೇಕು, ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ ಹೌದು ಆ ರೀತಿ ತಗೊಂಡಾಗ. ಯಾಕೆಂದ್ರೆ ವೈಲಿನಲ್ಲಿ ಮನೆಗಳಿಲ್ಲ. ಈಗ ವೀಣೆಯಲ್ಲಿ ನಮ್ಮ ಗಾ ಅಂತ ಹೇಳಿದ್ರೆ ಗಾನೆ ಬರುತ್ತೆ, ಇದ್ರಲ್ಲಿ ಹಂಗೆ ಬರಲ್ಲ. ಇಟ್ ಈಸ್ ಎ ಗೇಜ್. ಹೌದು. ಸೊ ಆ ಗೇಜ್ ಪ್ರಕಾರನೇ ಮಾಡ್ಬೇಕಾದ್ರೆ ಫಸ್ಟ್ ಬರೀ ಅಪಸ್ವರ. ಸೊ ಆ ಅಪಸ್ವರದಿಂದ ಈಚೆಗೆ ಬಂದು ಸುಸ್ವರವನ್ನು ನಾವು ತೆಗಿಬೇಕು. ಆ ಸುಸ್ವರ ತೆಗೆಯುವಂತ ಒಂದು ಪ್ರೋಸೆಸ್ ಬಹಳ ಕಷ್ಟಕರವಾದ್ದು, ತುಂಬಾ ಹೆಚ್ಚಿನ ಒಂದು ಸಾಧನೆ ಬೇಕಾಗತ್ತೆ. ನಿಜ. ಆಮೇಲೆ ಇದರಲ್ಲಿ ಬೋಯಿಂಗ್ ಈಸ್ ಲೈಕ್ ಬ್ರೀತಿಂಗ್. ಕರೆಕ್ಟ್. ನಾವು ಹಾಡುವಾಗ ಬ್ರೀತಿಂಗ್ ಹೆಂಗೋ ಬೋಯಿಂಗು ಆ ಥರ. ಫಸ್ಟ್ ಬೋಯಿಂಗ್ ಟೆಕ್ನಿಕ್ ಕೂತ್ಕೋಬೇಕು. ಬೋಯಿಂಗ್ ಆದ್ಮೇಲೆ ನೆಕ್ಸ್ಟ್ ಫಿಂಗರಿಂಗ್. ಅದಕ್ಕೆ ಮಹತ್ತರವಾದ ಸಾಧನೆ ಬೇಕು. ಆ ಥರ ಮಾಡಿದಾಗ ಮಾತ್ರ ವೈಲಿನಲ್ಲಿ ಸುಸ್ವರ ಬರೋದಕ್ಕೆ ಸಾಧ್ಯ. ಅಲ್ಲ, ಗುರು ಭಕ್ತಿಯನ್ನ ಅಂದ್ರೆ ಗುರುಗಳ ಜೊತೆಗೆ ಇರಬಹುದಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವು ವೈಲಿನ್ ನುಡಿಸೋದನ್ನ, ಅಂದ್ರೆ ಕಲಿಬೇಕು ಅನ್ನೋದನ್ನ ಆರಂಭಿಸಿದ್ರಿ. ಹೇಗೆ ಪಯಣ ಶುರು ಆಯ್ತು ನಿಮ್ದು ಅಂತ? ಸೊ ಹಾಗಾಗಿ ಆಮೇಲೆ ನಾನು ನಮ್ಮ ತಂದೆಯವರ ಹತ್ರ ಹೇಳಿ ಸೊ ಆನೂರು ರಾಮಕೃಷ್ಣ ಮೇಷ್ ಹತ್ರ ವೈಲಿನಕ್ಕೆ ಸೇರ್ಕೊಂಡೆ. ಆದ್ರೆ ಅಷ್ಟೊತ್ತಿಗಾಗಲೇ ನಮ್ಮ ತಂದೆಯವರಿಂದ ಸುಮಾರು ಪಾಠ ಆಗಿತ್ತು ನನಗೆ, ವೈಲಿನ್ ಪಾಠ ಪಿಟೀಲ್. ಒಂದು ಅಡ್ವಾನ್ಸ್ ಟ್ಯೂಷನ್ ತರ ನಾನು ಆನೂರು ರಾಮಕೃಷ್ಣ ಮೇಷ್ರಲ್ಲಿ ಸೇರ್ಕೊಂಡೆ. ಹೀಗಾಗಿ ಅವ್ರ ಹತ್ರ ಸೇರಿದ ಮೇಲೆ ಒಂದು ಫಿಂಗರಿಂಗ್ ಟೆಕ್ನಿಕ್ಸ್, ಅನ್ಲಿಮಿಟೆಡ್ ಫಿಂಗರಿಂಗ್ ಟೆಕ್ನಿಕ್ಸ್ ಅನ್ನೋದನ್ನ ನನಗೆ ಪರ್ಚೇಸ್ ಕೊಟ್ಟಿದ್ದು ನಮ್ಮ ಗುರುಗಳು ಆನೂರು ರಾಮಕೃಷ್ಣ ಮೇಷ್ಟ್. ಅಂದ್ರೆ ಈಗ ವೋಕಲ್ ಹೈಯೆಸ್ಟ್
ಸೊ ಏನು ಬೇಕಾದ್ರೂ ನಾವು ಹಾಡಿದ ತಕ್ಷಣ ಬರುತ್ತೆ. ಹೌದು. ಸೊ ಆ ವೋಕಲ್ನಲ್ಲಿ ಹೆಂಗೆ ಬರುತ್ತೋ ವೈಲಿನ್ನಲ್ಲೂ ಹಾಗೆ ನಾವು ಹಿಂಗ್ ಕೈ ಇಟ್ಟ ತಕ್ಷಣ ಎಲ್ಲ ಬರಬೇಕು. ಕರೆಕ್ಟ್. ಅನ್ನೋ ಒಂದು ಇದಕ್ಕೆ ಮುಖ್ಯವಾದ್ದು ಫಿಂಗರಿಂಗ್ ಮೆಥಡ್. ಆ ಫಿಂಗರಿಂಗ್ ಮೆಥಡ್ನ ನಮಗೆ ಪರಿಚಯಿಸಿದವರು ನಮ್ಮ ಗುರುಗಳಾದ ಆನುರಾಮ್ ಕೃಷ್ಣ ಮೇಶ್ರು. ಹೀಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಅವರಿಂದ ಒಂದು ಅಡ್ವಾನ್ಸ್ಡ್ ಟ್ರೈನಿಂಗ್, ಒಂದು ರಾಗಾಲಾಪನೆ, ಸ್ವರಪ್ರಸ್ತಾರ, ಕೀರ್ತನೆಗಳು, ವರ್ಣಗಳು, ಸುಮಾರು ವರ್ಷಗಳ ಕಾಲ ನಾನು 10 ವರ್ಷಗಳ ಕಾಲ ಅವ್ರ ಹತ್ರ ಅಭ್ಯಾಸ ಮಾಡಿದೆ. ಸೊ ಆವಾಗ ತುಂಬ ಪಾಠಗಳು ಆಯಿತು. ನಿಜ. ಆ ನಿಜವಾದ ಒಂದು ಸಂಗೀತದ ಸ್ವರೂಪನ ಅವರು ನಮ್ಗೆ ತೋರಿಸ್ಕೊಟ್ರು. ಅಂದ್ರೆ ಹಿ ವಾಸ್ ಎ ನೋಷನ್ ಆಫ್ ನಾಲೆಡ್ಜ್ ಆದ್ರೆ ಬಟ್ ದ ಸೇಮ್ ಟೈಮ್ ಹಿ ವಾಸ್ ವೆರಿ ಹಂಬಲ್. ಅವರು ನೋಡಿದ್ರೆ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ, ಎಲ್ಲಾರು ತನ್ನ ತಮಾಷೆ ಚೆನ್ನಾಗಿ ಮಾಡ್ಕೊಂಡು ಮಾತಾಡ್ಕೊಂಡಿರೋರು. ಆದ್ರೆ ಆ ವಿದ್ಯೆ ಹೌದು, ಹಿ ವಾಸ್ ಎ ನೋಷನ್. ಅಂದ್ರೆ ವಿನಯತೆಯ ಜೊತೆಗಿದ್ದಾಗ ಬಹುಶಃ ಇಂಥವು ಗುರುಗಳನ್ನ ಸ್ಮರಿಸ್ಕೊಳ್ಳೋದು ನೀವು ಪಡೆದಂತ ಪುಣ್ಯ. ಅದು ತಂದೆ ಇದ್ರೂ ಕೂಡ ಮತ್ತೊಬ್ಬ ಗುರುವಿನಲ್ಲಿ ಕಲಿಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ನಿಮ್ಮ ತಂದೆ ನಿಮಗೆ ದಾರಿ ತೋರಿಸಿದ ಇನ್ನೊಂದು ಹೆಗ್ಗಳಿಕೆ ಅಂತ ನಾನು ನೆನಪಿಸ್ಕೊಳ್ಬೇಕು. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ನೀವು ಹೇಳಿದ್ರಿ ಅಂದ್ರೆ ಹಾಡುವ ಶೈಲಿ ಅಂತ, ಗಾಯಕಿ ಶೈಲಿಗೆ ಹತ್ರವಾದದ್ದ ಇನ್ಸ್ಟ್ರೂಮೆಂಟ್ಗಳಲ್ಲಿ ವಯಲಿನ್ ಅತಿ ಮುಖ್ಯವಾದದ್ದು ಅಂತ. ನೀವೊಬ್ಬ ಗಾಯಕರಾಗಿದ್ದರಿಂದ ವಯಲಿನ್ ನಿಮಗೆ ಅಂದರೆ ಪೂರಕವಾಗಿ ಹೆಲ್ಪ್ ಆಯ್ತಲ್ವಾ? ಖಂಡಿತವಾಗಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ವಾದ್ಯವನ್ನು ಕಲಿತಾಗ ಸ್ವರಜ್ಞಾನ ಬರುತ್ತೆ. ನಾವು ಏನು ಹಾಡ್ತಿದ್ದೀವಿ ಅದು ಒಂದು ಶಾಸ್ತ್ರೀಯ ಆಗ್ಬೋದು ಅಥವಾ ಚಲನಚಿತ್ರ ಗೀತೆ ಆಗ್ಬೋದು ಅಥವಾ ಒಂದು ಭಾವಗೀತೆ ಆಗ್ಬೋದು, ಅದರದ್ದು ಸ್ವರ ನಮಗೆ ಗೊತ್ತಾಗಬೇಕು. ನಿಜ. ಆವಾಗ್ಲೇ ಆ ಸುಸ್ವರ ಬರೋದು, ಆ ಸ್ವರಜ್ಞಾನ ವಾದ್ಯದ ಅಭ್ಯಾಸದಿಂದ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಹಾಗಿದ್ರೆ ಇವಾಗ ನೀವು ಹೇಳಿದ್ರಿ ಅಂದ್ರೆ ಬೇರೆ ಬೇರೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಒಂದ್ ಕಡೆ ಇದೆ ಅಂದ್ರೆ ಉತ್ತರಾದಿಯಲ್ಲಿ, ನಮ್ಮಲ್ಲಿ ದಕ್ಷಿಣಾದಿ ಅಂತ ಹೇಳಿದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇನ್ನು ಪಾಶ್ಚಿಮಾತ್ಯರ ವೆಸ್ಟರ್ನ್ ಸ್ಟೈಲ್. ಸೊ ನೀವು ಎಲ್ಲವನ್ನು ಕೂಡ ನುಡಿಸೋದ್ರಿಂದ ನಮ್ಗೆ ಯಾವ್ದಾದ್ರು ಒಂದ್ ಪರ್ಟಿಕ್ಯುಲರ್ ರಾಗವನ್ನ ನೀವು ನುಡಿಸ್ತಾ ತೋರಿಸ್ಬೋದು, ಅಂದ್ರೆ ಇದ್ರಲ್ಲಿ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅಂತ? ಖಂಡಿತವಾಗಿ. ಬಿಕಾಸ್ ಅಂದ್ರೆ ಎಲ್ರಿಗೂ ಇಟ್ ಇಸ್ ಅನ್ ಎಕ್ಸೈಟ್ಮೆಂಟ್. ಹೌದು, ಇರೋದಷ್ಟೇನೆ. ಈಗ ನಾವು ಕನ್ನಡದಲ್ಲಿ ಬರೀತಾ ಸಾರೇಗಮ ಪದ ನಿಸ ಅಂತ ಬರಿತೀವಿ, ಇಂಗ್ಲಿಷಿಗೆ ಹೋಗಿದ ತಕ್ಷಣ ಸಿ ಡಿ ಇ ಎಫ್ ಅಂತ ಬರಿತೀವಿ. ಸೊ ಹೀಗಿದ್ದಾಗ ಅದ್ರ ನುಡಿಸಿದಾಗ ಸೌಂಡಿಂಗ್ ಮಾತ್ರ ಡಿಫರ್, ಹೌ ಇಟ್ಸ್ ಪಾಸಿಬಲ್ ಅನ್ನೋ ತರ ಬೆರಗುಗೊಳಿಸುತ್ತೆ. ಖಂಡಿತವಾಗಿ. ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವಾಗ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶಂಕರಾಭರಣ ರಾಗ ಇದೆ. ಶಂಕರಾಭರಣನ ಹಿಂದೂಸ್ತಾನಿಯಲ್ಲಿ ಬಿಲಾವಲ್ ಅಂತ ಕೂಗ್ತಾರೆ. ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಶಂಕರಾಭರಣ ಮುಖ್ಯವಾದ ರಾಗ. ಓಹೋ. ಸೊ ಹೀಗಾಗಿ ಒಂದು ಸಿಮಿಲಾರಿಟಿನೂ ಇದೆ, ಡಿಫರೆನ್ಸು ಇದೆ ಈ ರಾಗದಲ್ಲಿ. ಅದನ್ನ ನಾನು ನುಡಿಸ್ತಾ ತೋರಿಸ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಶಂಕರಾಭರಣ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಶಂಕರಾಭರಣ ಆರಂಭ ಮಾಡುವಂತಹ ಒಂದು ಗಮಕಯುಕ್ತವಾದ ರಕ್ತಿಯುಕ್ತವಾದ ರಾಗ. ಹೌದು. ಇದನ್ನ ಬಿಲಾವಲ್ ನಲ್ಲಿ ಹೇಗೆ ಮಾಡಬಹುದು? ಹಿಂದೂಸ್ತಾನಿ ವಿಧಾನದಲ್ಲಿ ನಾವು ನೋಡಿಸುವಂಥದ್ದು. ಅದ್ಭುತ ಸರ್. ಈಗ ಪಾಶ್ಚಾತ್ಯ ಸಂಗೀತದಲ್ಲಿ ಇದನ್ನು ಹೆಂಗೆ ಯೂಸ್ ಮಾಡಿದ್ದಾರೆ? ತುಂಬ ಸಿಂಫೋನೀಸು ಪಾಶ್ಚಾತ್ಯ ಸಂಗೀತದಲ್ಲಿ ಶಂಕರಾಭರಣ ಬೇಸ್ಡ್ ಆಗಿರುತ್ತೆ. ಹ್ಮ್ 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 ಹ್ಮ್
ಅಲ್ಲ ಶ್ವೇತಾ ಏನ್ ಹೇಳ್ಬೋದು ಗೊತ್ತಾ, ಕರ್ನಾಟಕ ಕರ್ನಾಟಕದಿಂದ ಉತ್ತರ ಭಾರತ, ಉತ್ತರ ಭಾರತದಿಂದ ಸಮುದ್ರದ ಆಚೆ ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಟ್ರಿ ಸರ್ ಫ್ರಾಕ್ಷನ್ ಆಫ್ ಮೂಮೆಂಟ್ ಅಲ್ಲಿ. ಇಲ್ಲ ಆರಂಭದಲ್ಲಿ ಅವ್ರು ಹೇಳಿದಾಗ ಸಿಮಿಲಾರಿಟಿನೂ ಇದೆ, ಡಿಫ್ರೆನ್ಸ್ ಇದೆ ಅಂದಾಗ ಇದು ಹೆಂಗಪ್ಪ ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಎಲ್ಲಾ ಭಾವಗಳು ಬಂದು ಹೋಯ್ತು, ಸ್ವರಗಳ ಮ್ಯಾಜಿಕ್ ಇದು. ಈ ಒಂದು ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಪಾಶ್ಚಾತ್ಯ ಸಂಗೀತದಲ್ಲಿ ನಾವು ಶಂಕರಾಭರಣ ಅಂತ ಹೇಳಿದ್ರು, ಇದು ನಾವು ಸೆನ್ಸಿಟಿವ್ ಇದ್ದಾಗ ಮಾತ್ರ ಶಂಕರಾಭರಣ ಅನ್ಕೋತಾಗದು. ಹೌದು, ಇವಾಗ ನಾವು ಬರೀ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಶಂಕರಾಭರಣ ಇದು ಮಾಡಿದ್ರೆ ಇದೇನೋ ಕೇಳಿಸ್ತಿದೆ ಅನ್ಸುತ್ತೆ ಹೊರತು ಅದು ಶಂಕರಾಭರಣ ಅಂತ ಅನ್ಸೋದಿಲ್ಲ. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವೆಸ್ಟರ್ನ್ ಮ್ಯೂಸಿಕ್ ಅಂಡ್ ಕರ್ನಾಟಕ ಮ್ಯೂಸಿಕ್. ನಿಜ ನಿಜ. ಸೊ ಹಿಂದೂಸ್ತಾನಿನಲ್ಲಿ ಅಲ್ಲಿ ಬೇರೆ ಥರ ತಗೋತೀವಿ. ಸೊ ಹೀಗಾಗಿ ಸಿಮಿಲ್ಯಾರಿಟಿನು ಸ್ವರಗಳು ಮೂರು ಕಡೆಗೂ ಒಂದೇ, ಅದೇ ಸರಿಗಮ ಪದನಿಸ. ನಿಜ ಸರ್. ಈಗ ವಯಲಿನ್ ಅಂತ ಒಂದು ಕ್ಲಿಷ್ಟವಾದ ವಾದ್ಯನೇ ಅದು, ಯಾಕಂದ್ರೆ ಹೇಳ್ತೇವಲ್ಲ ಮಾತು ಅಂದ್ರೆ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಹಾಗೆ ನೀವೇ ಹೇಳಿದ್ರಿ ತುಂಬಾ ಕಷ್ಟ ಇದೆ ಅಂತ. ಅದು ನೀವು ಹಾಡೋದು ವಯಲಿನ್ನು, ಅಪ್ಪನೇ ಮೊದಲನೇ ಗುರು ಆದರೂ ಕೂಡ ಅದಾದ್ಮೇಲೆ ಬೇರೆ ಗುರುಗಳು, ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಓದು ವಿದ್ಯಾಭ್ಯಾಸ, ಅದರ ಜೊತೆಗೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೀರಾ, ಬಹುಮಾನಗಳು, ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಇದು ಓದು ಸಂಗೀತ ಎರಡು ಜೊತೆಯಲ್ಲೇ ಹೋಗಬೇಕು ಅಂತ ಮೊದಲಿಂದ ನಮ್ಮ ತಂದೆಯವ್ರು ಹೇಳೋರು. ಓಕೆ. ಸೊ ಹಾಗಾಗಿ ನಾವು ಅವಾಗೆಲ್ಲ ಸಂಗೀತ ಸಾಧನೆಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಾಡ್ಬೇಕು. ಅಲ್ಲಿಂದ ತಕ್ಷಣ ಕಾಲೇಜ್ಗೆ ಹೋಗೋದು, ಆಮೇಲೆ ಓದು, ತಿರ್ಗಾ ಸಂಜೆ ಬಂದು ಒಂದು 3 ಗಂಟೆಗಳ ಕಾಲ ಸಾಧನೆ ಮಾಡ್ಬೇಕು. ಹೀಗಾಗಿ ಅದು ಇದು ಎರಡು ಬ್ಯಾಲೆನ್ಸ್ ಆಗ್ತಾ ಹೋಯ್ತು. ಓಕೆ. ಅಂದ್ರೆ ಬೇರೆ ಅಲ್ಲ ಸರ್, ಬೇರೆ ಸ್ಟೂಡೆಂಟ್ಸ್ಗಳ ತರ ತುಂಟಾಟ ಅದು ಇದು, ಏ ಬಿಡಪ್ಪ ಅಪ್ಪ ಮನೇಲಿ ಇದಾರೆ ಯಾವ್ದೋ ಒಂದ್ ಟೈಮಲ್ಲಿ ಹೇಳಿಸ್ಕೊಂಡ್ರಾಯ್ತು ಅನ್ನೋ ನೆಗ್ಲಿಜೆನ್ಸ್ ಇಲ್ಲ. ಯು ಆರ್ ವೆರಿ ಕಮಿಟೆಡ್ ಸ್ಟೂಡೆಂಟ್ ಅಲ್ಲ? ಅದು ಇತ್ತು, ಅದು ಇಲ್ಲದೆ ಬಾಲ್ಯ ಕಳೆದಿರುತ್ತೆ. ಅವರು ಕಚೇರಿಗಳಿಗೆ ಬೇರೆ ಊರ್ಗೆ ಹೋದಾಗೆಲ್ಲ ಇದೇ ಜಾಸ್ತಿ. ಓ ಹೌದಾ? ಎಲ್ಲೋ ಒಂದ್ ಕಡೆ ಸಂಗೀತ ಅಭ್ಯಾಸ ಮಾಡ್ತಾ ಮಾಡ್ತಾ ಅದರಿಂದ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಪೂರಕವಾಗಿದೆ ಅಂತ. ಖಂಡಿತ. ಬಟ್ ಅಪ್ಪನ ಜೊತೆ ಸಾಥ್ ಮಾಡ್ಬೇಕಾದ್ರೆ ಹೇಗಿತ್ತು ಸರ್, ಅಂದ್ರೆ ಅವ್ರ ಜೊತೆ ಕೂತಾಗ ಅಂದ್ರೆ ಹಿ ವಾಸ್ ಅ ವೆರಿ ಸ್ಟ್ರಿಕ್ಟ್ ಟೀಚರ್? ಹೌದು ಹೌದು ಹೌದು. ಅವರು ಇದು ಅಷ್ಟೇ, ಅವರು ಕಚೇರಿ ವಿನಿಕೆಯಲ್ಲಿ ಕೂತ್ಕೊಳ್ಳೋದು ಅಷ್ಟೇ, ಅವರು ಯಾವಾಗ್ಲೂ ಗಂಭೀರ ಇರುತ್ತೆ. ಇದು ಓ ಸುಬ್ರಾಯರ್ ಬರ್ತಾರೆ ಅಂದ್ರೆ ಒಂದು ಇದು ಆ ಜನಗಳಿಗೂ ಒಂದು ಆ ಒಂದು ಅವೇರ್ನೆಸ್ ನ ಅವ್ರು ಕ್ರಿಯೇಟ್ ಮಾಡಿದ್ರು ಜನಗಳೆಲ್ಲ. ಕೊಂಚ ಪ್ರೀತಿ ಅಪ್ಪ ಅಂತ, ಆದ್ರೆ ಅದಾದ್ಮೇಲೆ ಬೇರೆ ಬೇರೆ ಗುರುಗಳ ಹತ್ರ ಹೆಚ್ಚಿನ ಮಾರ್ಗದರ್ಶನ ಪಡೆಯೋದಕ್ಕೆ ಹೆಚ್ಚಿನ ತಾಲೀಮಿಗೋಸ್ಕರ ಅಲ್ಲಿ ಹೋಗ್ತೀರಾ ನೀವು. ಸೊ ಆ ಬದಲಾವಣೆಯ ಸಂದರ್ಭಗಳಲ್ಲಿ ಆ ಎಲ್ಲ ಗುರುಗಳ ಬಗ್ಗೆ ನಿಮಗೆ ಆನೂರು ರಾಮಕೃಷ್ಣ ಮೇಷ್ಟ್ರು, ರಾಮಕೃಷ್ಣ ಮೇಷ್ಟ್ರ ಆದ್ಮೇಲೆ ನಾನು ಪದ್ಮಭೂಷಣ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರಲ್ಲಿ 10 ವರ್ಷ ಅಭ್ಯಾಸ ಮಾಡಿದೆ. ಶ್ರೀಕಂಠನ್ ಮೇಷ್ಟ್ರ ಮಾರ್ಗದರ್ಶನ ಅದು ಬೇರೆ ಅಲ್ಲ, ಅವರು ಅದು ಬೇರೆ ಲೋಕದ ಸಂಗೀತ ಅದು. ನಿಜ ನಿಜ. ಅಂಥ ದೊಡ್ಡ ಮಹಾನ್ ಕಲಾವಿದರು ಅವರು. ಅವರು ತುಂಬ ಶಿಸ್ತಿನಂಥ ಒಂದು ಸಂಗೀತಗಾರರು, ಪಾಠದ ಕ್ರಮನೂ ಹಾಗೆ, ಆಮೇಲೆ ಆಲ್ವೇಸ್ ಟೈಮ್ ಮ್ಯಾನೇಜ್ಮೆಂಟ್. 11 ಗಂಟೆ ಪಾಠ 11 ಗಂಟೆಗೆ ಹೋಗ್ಬೇಕು, 11 ಕಾಲ ಬಂದ್ರೆ 15 ನಿಮಿಷ ಹೋಯ್ತು. ಈ ತರ ಮೇಸ್ತಿದ್ದು ಅದೇನಂದ್ರೆ ಅವ್ರಿಗೆ ಹೇಳ್ಕೊಡ್ಬಾರದು ಅಂತಲ್ಲ, ಸ್ಟೂಡೆಂಟ್ಸ್ ನಲ್ಲಿ ಈ ಡಿಸಿಪ್ಲಿನ್ ಅವೇರ್ನೆಸ್ ಆಫ್ ಟೈಮ್ ಬರಲಿ ಅನ್ನೋ ದೃಷ್ಟಿಯಿಂದ ಅವರು ಆ ರೀತಿ ಮಾಡೋರು. ಬಹುಶಃ ಅದಕ್ಕೆ ಅಲ್ವಾ ಸರ್, ಅವ್ರು ಇರೋ ಅಷ್ಟು ಸಂದರ್ಭದವರೆಗೂ ಕೂಡ ನಿರಂತರವಾಗಿ ಗಂಟೆಗಟ್ಟಲೆ ಕಚೇರಿ ಕೊಡ್ತಾ ಇದ್ರು ಕೂತು, ಅಂದ್ರೆ ಒಂದು ಚೂರು ಮಧ್ಯದಲ್ಲಿ ಬೇರೆಯವ್ರು ಹಾಡೋ ಅವಕಾಶನೂ ಇಲ್ಲದೆ ಅವರೇ ಹಾಡ್ತಾ ಎಷ್ಟು ಸೊಗಸಾಗಿ ಗಂಟೆಗಟ್ಟಲೆ ಕೊಡ್ತಾ ಇದ್ರು ಅಂದ್ರೆ ಅವರ ಶಿಸ್ತಿನ ಬದುಕು ಅಲ್ಲಿ ಗೊತ್ತಾಗುತ್ತೆ. ಅಲ್ಲ, ಈ ಕಚೇರಿಗಳ ನಡುವೆ ನೀವು ಯಾವ ವಯಸ್ಸಲ್ಲಿ ಅಂದ್ರೆ ಈ ತರಬೇತಿ ಅಭ್ಯಾಸ ತಾಲೀಮುಗಳ ನಡುವೆ ಸ್ಟೇಟ್ ಆಫ್ ಮ್ಯೂಸಿಕ್ ಅಕಾಡೆಮಿ ವೇದಿಕೆಯಲ್ಲಿ ಮೊದಲ ಕಾರ್ಯಕ್ರಮ ಕೊಡ್ತೀರಿ, ಅದಕ್ಕೋಸ್ಕರ ಹೆಂಗ್ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ, ಹೇಗ್ ಅನಿಸ್ತು ಆ ಒಂದು ಕಾರ್ಯಕ್ರಮದ ಅನುಭವ? ಇನ್ನು ಕೂಡ ಮೋಸ್ಟ್ಲಿ ಅನ್ಫಾರ್ಗೆಟೇಬಲ್. ಖಂಡಿತವಾಗಿ. ಆ ಒಂದು ಕಾರ್ಯಕ್ರಮಕ್ಕೆ ನಾನು 15 ದಿವಸಗಳ ಕಾಲ ಸಾಧನೆ ಮಾಡಿದ್ದೆ. ಸೊ ಈಗ ಅಷ್ಟು ಕಾರ್ಯಕ್ರಮ ನೀಡಿ ಇವಾಗ ನೋಡಿದಾಗ ಅಯ್ಯೋ ಇದಕ್ಕೆ 15 ದಿವಸ ಮಾಡ್ಕೊಂಡಿದ್ದೀನಿ ಅನ್ಸೋ ಒಂದು ಫಸ್ಟ್ ಎವರ್ ಫರ್ಗೆಟಬಲ್ ಇದಲ್ವಾ. ಅವಾಗ ಏನಂದ್ರೆ ಮೊದಲನೇ ಸರಿ ಓ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೋಬೇಕು, ಅಲ್ಲಿ ಇಲ್ಲಿ ಮಾಡಿದ್ದೆಲ್ಲ ಬರಬೇಕು ಅನ್ನೋ ಆತಂಕ ಇದು ಎಲ್ಲ ಇರ್ತಾ ಇತ್ತು.
ಬಹುಶಃ ಅದೇ ಇಂಥ ಮೊದಲು ಅನ್ನೋ ಕಾರ್ಯಕ್ರಮಗಳನ್ನ ನೆನಪಿಸ್ಕೊಂಡ್ರು ಕೂಡ ಮೊದಲು ಅನ್ನುವಂಥ ಆರಂಭ ಇದ್ದಾಗಲೇ ನಾವಿಷ್ಟು ಸುದೀರ್ಘವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾರ್ಯಕ್ರಮಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಆ ಮೊದಲನೇ ಕಾರ್ಯಕ್ರಮದಲ್ಲಿ ಅಪ್ಪ ಇದ್ರ? ಹೌದು. ಏನು ಹೇಳಿದ್ರು ನೀವು ಕಚೇರಿ ಮಾಡಿದ್ಮೇಲೆ? ಅವ್ರು ಯಾವತ್ತೂ ಚೆನ್ನಾಗಿದೆ ಅಂತ ಹೇಳ್ತಿರ್ಲಿಲ್ಲ, ಓಕೆ ಪ್ರಾಕ್ಟೀಸ್ ವೆಲ್ ಅಂತ ಹೇಳೋರು. ಏನೇ ಆದ್ರೆ ಸ್ಟೂಡೆಂಟ್ ಅಂತಾನೆ ನೋಡ್ತಾ ಇದ್ರು. ಏನ್ ನುಡ್ಸಿದ್ರಿ ನೆನ್ಪಿದ್ಯಾವತ್ತು? ಅದು ಮೋಸ್ಟ್ಲಿ ನನ್ನ ಅಂದಾಜು ನಾನು ಕಲ್ಯಾಣಿ ರಾಗ ನುಡ್ಸಿದ್ದೆ. ಕಲ್ಯಾಣಿ ರಾಗದ ರಾಗದ ಏರಿಳಿತ ಹೇಗಿರುತ್ತೆ ತೋರಿಸ್ಬೋದ? ಓ ಖಂಡಿತ. ತುಂಬಾ ಅದ್ಭುತವಾದಂತಹ ಅನುಭವಗಳನ್ನ ಹಂಚಿಕೊಳ್ತಾ ನಮಗೆ ಕೂಡ ಅಂದ್ರೆ ಕರ್ಣಾನಂದವನ್ನ ಕೂಡ ಮಾಡ್ತಾ ಇದ್ದೀರಾ. ಲಯ ಲಹರಿ ಅನ್ನುವಂತ ಹೆಸರು ಕೇಳ್ತಾ ಇದ್ರೆ ಅಲ್ಲಿ ಲಯ ಲಹರಿ ಎರಡು ತುಂಬಾ ಲೀಲಾಜಾಲವಾಗಿ ಹರಿದಾಡುತ್ತೆ ಅನ್ನೋದು. ಅಂದ್ರೆ ನಿಮ್ಮ ಗುರುಗಳಾದಂತಹ ಆನು ರಾಮಕೃಷ್ಣ ಅವರು ಒಂದು ಕಡೆ, ಗುರುಗಳ ಜೊತೆಗೂ ನೀವು ಕಚೇರಿ ಕೊಟ್ಟಿದ್ದೀರಾ ನೋಡಿದ್ರೆ, ಈಗ ಅವರ ಮಗನ ಜೊತೆಗೆ ಅಂದ್ರೆ ಆನೂರು ಅನಂತ ಕೃಷ್ಣ ಶರ್ಮಾ ತುಂಬಾ ದೊಡ್ಡ ಹೆಸರು, ಅವರ ಜೊತೆಗೆ ಈ ತಂಡದಲ್ಲಿ ಶಾಸ್ತ್ರೀಯವಾದಂತಹ ಕಾರ್ಯಕ್ರಮಗಳನ್ನ ಕೂಡ ಮಾಡೋದಿದೆಯಲ್ಲ, ಅದರ ಸುದೀರ್ಘವಾದಂತಹ ಪಯಣ ಸರಿಸುಮಾರು ಇಲ್ಲಿವರೆಗೂ ಅದೆಲ್ಲ ನೀವೇ ಹೇಳಬೇಕಾಗತ್ತೆ. ದಯವಿಟ್ಟು ಆ ವಿಷಯ ಹೇಳಿ ಸರ್. ಲಯಲಹರಿ ಶುರು ಮಾಡಿದಂಥವರು ನಮ್ಮ ಗುರುಗಳಾದ ಆನೂರು ರಾಮಕೃಷ್ಣ ಮೇಷ್ಟ್ರು ಹಾಗೂ ಬ್ಯಾಂಗ್ಳೂರ್ ವೆಂಕಟರಾಮನ್. ಅವರು ಬಹಳ ದೊಡ್ಡ ಘಟಂ ಆರ್ಟಿಸ್ಟು, ಮೃದಂಗ ಆರ್ಟಿಸ್ಟು, ಬಹಳ ದೊಡ್ಡ ಹೆಸರು. ಇವರಿಬ್ಬರು ಸೇರಿ ಸುಮಾರು 35 ವರ್ಷಗಳ ಮೇಲೆ ಆಯಿತು ಆವಾಗ ಶುರು ಆಗಿದ್ದು. ಆಮೇಲೆ ಅವರಿಬ್ಬರು ಹೋದ್ಮೇಲೆ ಈಗ ಅದರ ಸಾರಥ್ಯವನ್ನು ನಮ್ಮ ಆನೂರು ಅನಂತಕೃಷ್ಣ ಶರ್ಮಾ ಅವರು ತಗೊಂಡು ಅದರಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಿದ್ದೀವಿ. ಈ ಲಯಲಹರಿಯ ವಿಶಿಷ್ಟತೆ ಏನಂದರೆ, ಆಲ್ಮೋಸ್ಟ್ ಇಂಡಿಯಾದಲ್ಲಿ ಎಷ್ಟು ಪರ್ಕಷನ್ ಟೈಪ್ಸ್ ಇದೆಯೋ ಅಷ್ಟು ಇದೆ. ಓ, ನಮ್ಮದು ಸುಮಾರು ಒಂದು 15-16 ಜನದ ಒಂದು ಇದು ತಂಡ. ಈ ಪರ್ಕಷನ್ಸ್ ಜೊತೆ ಲೀಡ್ ಅಂತ ಅವರು ವೀಣೆ ಮತ್ತೆ ಕೊಳಲು ಹಾಗೂ ಪಿಟೀಲನ್ನ ಹಾಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾದ ವೇಣುವಾದಕರಾಗಿ ನಮ್ಮ ನಾಡಿನ ಪ್ರಸಿದ್ಧ ಪ್ರಾಣೇಶ್ ಎಂ ಕೆ ಅವರು ವೇಣುವಾದನ್ನ ನುಡಿಸ್ತಾ ಇದ್ದಾರೆ. ಸೊ ನಾನು ಲೀಡ್ ವೈಲಿನ್ ನುಡಿಸ್ತೀನಿ. ಇದರ ಜೊತೆಗೆ ಒಂದು 15 ತರದ ಒಂದು ಪರ್ಕಷನ್ ಇರುತ್ತೆ. ಈ ಕಾರ್ಯಕ್ರಮ ನಾವು ರಾಷ್ಟ್ರಪತಿ ಭವನ್ನಿಂದ ಹಿಡಿದು ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಎಷ್ಟು ಸಂಗೀತ ಸಂಸ್ಥೆಗಳಿದೆಯೋ ಅಷ್ಟು ಕಡೆನೂ ಕೊಟ್ಟಿದ್ದೀವಿ. ಇದೊಂದು ಬಹಳ ವಿಶಿಷ್ಟವಾದ ಒಂದು ತಾಳವಾದ್ಯ ತಂಡ ಅಂತ ಹೇಳ್ಬೋದು. ಇದರಲ್ಲಿ ಪ್ಯೂರ್ ಕ್ಲಾಸಿಕಲ್ನ ಹೆಂಗೆ ಒಂದು ವಿತ್ ಎನ್ ಇಂಪ್ಯಾಕ್ಟ್ ಪ್ರೆಸೆಂಟೇಷನ್ ಅನ್ನೋದು ಲೈಲಹರಿ ಒಂದು ಎಕ್ಸಾಂಪಲ್ ಅಂತ ಹೇಳಿ. ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಿ? ಸುಮಾರು ಇದು 35 ವರ್ಷಗಳ ಮೇಲ್ಪಟ್ಟು ನಡೀತಾ ಇದೆ. ಎಲ್ಲ ಕಡೆ ನಮ್ಮ ಕಾರ್ಯಕ್ರಮಗಳಾಗಿದೆ. ಒಂದು ಸಂಗೀತ ಸಭೆ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಭವನ, ರಾಜಭವನ್, ಇದೇ ನಮ್ಮ ದೂರದರ್ಶನ ಒಂದು ಹೊರಗಡೆ ಮಾಡಿದಂಥ ಮೊದಲನೇ ಕಾರ್ಯಕ್ರಮ ರಾಜಭವನ್ನಲ್ಲಿ ಲೈಲಹರಿ ತಂಡ. ಓಹೋ, ವೆರಿ ನೈಸ್. ಖಂಡಿತ. ಇದ್ರ ಜೊತೆಗೆ ಸಂಗೀತ ಅನ್ನುವಂಥದ್ದು ದೊಡ್ಡ ಆಳವಾದ ಸಮುದ್ರ, ಅದರಲ್ಲಿ ಅನೇಕ ಕ್ಯಾಟಗರಿಗಳನ್ನು ನೋಡ್ಬೋದು ನಾವು. ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದರೆ ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಹಾಗೆ ನಮ್ಮ ನಾಡಿನ ಪ್ರಸಿದ್ಧ ಕವಿಗಳು ಬರೆದಿರುವಂತಹ ಭಾವಗೀತೆಗಳಾಗಿರಬಹುದು, ಇದ್ರ ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಜೊತೆಗೆ ಈಗ ಅಂದರೆ ಪಾಶ್ಚಿಮಾತ್ಯ ಸಂಗೀತದ ಒಂದು ಪ್ರಭಾವ ಕೂಡ ಬೀರ್ತಾ ಇದೆ. ನಿಮ್ಮ ಒಂದು ನಾದ ಎನ್ನುವಂತಹ ಫ್ಯೂಷನ್ ಬ್ಯಾಂಡ್ ಇರೋದು, ಇದರಲ್ಲಿ ಯಾವೆಲ್ಲ ರೀತಿಯ ಸಂಗೀತಗಳನ್ನು ನಾವು ಕೇಳೋದಕ್ಕೆ ಸಿಗಬಹುದು ಅಂತ? ಇದರಲ್ಲಿ ನಾವು ಇವಾಗ ನಮ್ಮ ಶಾಸ್ತ್ರೀಯ ರಾಗಗಳನ್ನೇ ಬಳಸ್ಕೊಂಡು ಅದರದ ಎಕ್ಸ್ಪ್ರೆಷನ್ನ ಹೇಗೆ ಬದಲು ಮಾಡಬಹುದು ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್. ಇದೇ ನಮ್ಮ ಫ್ಯೂಷನ್ ಟ್ರೂಪ್ನ ಮೇನ್ ಉದ್ದೇಶ. ಓಕೆ. ಸೊ ಈ ಥರ ಮಾಡಿಕೊಂಡು ಇದರ ಜೊತೆಗೆ ಚಲನಚಿತ್ರ ಗೀತೆಗಳನ್ನು ಹೇಗೆ ನಾವು ಇನ್ಸ್ಟ್ರೂಮೆಂಟಲ್ ಅಳವಡಿಸ್ಕೋಬಹುದು ಅನ್ನೋದನ್ನು
ತೋರಿಸ್ಕೊಟ್ಟಿದ್ವಿ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ ನಾವು ಚಿತ್ರದ ಅಂದ್ರೆ ಫಿಲ್ಮ್ ಸಾಂಗ್ಸ್ ಯಾವ್ದನ್ನೇ ತಗೊಂಡ್ರು ಮ್ಯಾಕ್ಸಿಮಮ್ ವೈಲೆನ್ಸ್ ಇಲ್ಲದೇ ಇರೋ ಸಾಂಗ್ಸೇ ಇಲ್ಲ, ಅಂದ್ರೆ ಆ ತರ ವೈಲಿನ್ ನ ಬಳಸ್ಕೊಂಡಿದ್ದಾರೆ ಚಿತ್ರರಂಗದಲ್ಲಿ. ಸೊ ಇವಾಗ ನೀವು ಫಿಲ್ಮ್ ಅಂತ ಹೇಳಿದ ತಕ್ಷಣ ನಮಗೊಂಥರ ಅನ್ಸ್ತಾ ಇದೆ, ನಮ್ಮ ಆಡಿಯನ್ಸ್ ಕೂಡ ಅನ್ಸ್ತಾ ಇದೆ ವೈಲಿನ್ ಅಲ್ಲಿ ಯಾಕೆ ಕೇಳಬಾರ್ದು ಒಂದು ಸಾಂಗ್ ಫಿಲ್ಮ್ ಸಾಂಗ್ ಕೇಳಬಾರ್ದು ಅಂತ? ಪ್ಲೇ ಮಾಡ್ಬೋದಾ ಸರ್? ಖಂಡಿತ. ಅಂದ್ರೆ ಶ್ವೇತಾ, ಮ್ಯೂಸಿಕ್ ಲವರ್ಸ್ಗೆ ಅಂದ್ರೆ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ? ಪ್ಯೂರ್ ಕ್ಲಾಸಿಕಲ್ ಇಷ್ಟ ಆಗುತ್ತೆ, ಫ್ಯೂಷನ್ ಇಷ್ಟ ಆಗುತ್ತೆ, ಫಿಲ್ಮಿ. ಸೊ ಇವತ್ತು ಬೆಳಗ್ಗೆ ಎಲ್ಲ ಸಿಗ್ತಾ ಇದೆ ಎಲ್ಲ ರೀತಿಯ. ಪ್ಲೀಸ್ ಸರ್, ಪ್ಲೀಸ್. ಅಂದ್ರೆ ಹಾಡಿನ ಶೈಲಿಯಲ್ಲೇ ನಾವು ಅದನ್ನ ವೈಲಿನಲ್ಲಿ ಕೇಳೋ ಅಷ್ಟು ಅನುಭವ ಆಗುತ್ತೆ, ಅಷ್ಟು ಹಾಡಿಗೆ ನಿಯರೆಸ್ಟ್ ವೈಲಿನ್ ಅಂತ. ಬಟ್ ನಂಗೆ ಆಗ್ಲಿಂದ ಆಶ್ಚರ್ಯ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಅಲ್ಲಿ ನುಡಿಸ್ತಾ ಇರುವಂತಹ ವೈಲಿನೇ ಬೇರೆ ತರ ಇದೆ, ಬಟ್ ನಾವು ನೋಡಿರುವಂತಹ ಒರಿಜಿನಲಿ ಇರುವಂತಹ ವೈಲಿನ್ ನೀವು ಮುಂದೆ ಇಟ್ಕೊಂಡಿರುವಂಥದ್ದು, ಏನ್ ವ್ಯತ್ಯಾಸ ಸರ್? ಇದೇನಾಯ್ತು ಅಂದ್ರೆ, ಮೊದಲಿಂದ ಹಿಂದಿನಿಂದ ಬಂದಿರುವಂತಹ ರೂಢಿಯಲ್ಲಿ ಇರೋದು ಈ ಪಿಟೀಲು. ನಾನು ನನಗೆ ಒಂದು ಇದಕ್ಕೆ ಒಂದು ಇದನ್ನ ಇನ್ಸ್ಟೆನ್ಸ್ ಹೇಳ್ತೀನಿ. ನಾನು ಯಾತಿಕ್ಕಾಗಿ ಎಲೆಕ್ಟ್ರಿಕ್ ವೈಲಿನ್ ತಗೊಂಡೆ. ನಾನು ಸುಮಾರು ಒಂದು 2 ವರ್ಷದಿಂದ ಇದನ್ನ ಕಚೇರಿಗಳಲ್ಲಿ ನುಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನನಗೆ ಕೇರಳದಲ್ಲಿ ಬಾಲಭಾಸ್ಕರ್ ಅಂತ ಒಬ್ರು ವೈಲಿನಿಸ್ಟ್, ಅವರು ಎಲೆಕ್ಟ್ರಿಕ್ ವೈಲಿನ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಹೀ ಈಸ್ ಮೈ ಇನ್ಸ್ಪಿರೇಷನ್ ಟು ಪ್ಲೇ ಆನ್ ಎಲೆಕ್ಟ್ರಿಕ್ ವೈಲಿನ್. ಓಕೆ ಓಕೆ ಓಕೆ. ಹಾಗಾಗಿ ನಾನು ಅದನ್ನು ಅವರು ಕ್ಲಾಸಿಕಲ್ಲು ಫಿಲ್ಮ್ ಸಾಂಗ್ಸಿಂದ ಹಿಡಿದು ಎಲ್ಲಾನು ಆ ಎಲೆಕ್ಟ್ರಿಕ್ ವೈಲಿನಲ್ಲಿ ತಂದರು. ಸೊ ನಾವು ಯಾಕೆ ಕರ್ನಾಟಕ ಸಂಗೀತಕ್ಕೆ ಇದನ್ನು ಅಳವಡಿಸ್ಬಾರ್ದು ಅನ್ನೋ ಒಂದು ಯೋಚನೆ ಬಂತು. ಹೀಗಾಗಿ ನಾನು ಎಲೆಕ್ಟ್ರಿಕ್ ವೈಲಿನ್ನ
ಬಟ್ ಈಗ ನಾವು ಇಷ್ಟೊತ್ತವರೆಗೂ ಅದೇ ಸೌಂಡಿಂಗ್ ಕೇಳಿದೀವಿ ಸರ್, ಅದೇ ಇದೆ. ಬಟ್ ಈಗ ಇದನ್ನ ಪ್ಲೇ ಮಾಡಿದ್ರೆ ಹೇಗಿರುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ? ಹೌದು. ಆಮೇಲೆ ಇನ್ನೂ ಒಂದೇನೆಂದ್ರೆ ಇದು ಎರಡರದ್ದು ಟೆಕ್ನಿಕ್ ಬೇರೆ. ಓ ಹೌದಾ? ಆ ನ್ಯಾಚುರಲ್ ವೈಲಿನಲ್ಲಿ ನಾವು ಪ್ರೆಸ್ ಮಾಡಿ ನುಡಿಸ್ಬೇಕು. ಓಹೋ ಹೋ. ಆದರೆ ಎಲೆಕ್ಟ್ರಿಕ್ ವೈಲಿನಲ್ಲಿ ರೆಸೋನೆನ್ಸ್ ತುಂಬ ಇರುತ್ತೆ. ಸೊ ಇಟ್ ಈಸ್ ಎ ಟಚ್. ಟಚ್. ಸೊ ಟೋಟಲ್ ಫಿಂಗರಿಂಗ್ ಮೆಥಡ್ ಡಿಫರ್ಸ್. ಆಡಿಯನ್ಸ್ ಗೆ ಹೇಳೋ ತರ ಸಿಂಪಲ್ ಆಗಿ ಅಂದ್ರೆ ಹಾರ್ಮೋನಿಯಂಗೂ ಕೀಬೋರ್ಡ್ಗೂ ಇರೋ ವ್ಯತ್ಯಾಸ. ಖಂಡಿತ ಅಲ್ವಾ? ಅಷ್ಟೇ, ಹಾಗೆ ಅದು ಬಹಳ ಕರೆಕ್ಟ್. ವಯಲ್ ನಂದ ತಕ್ಷಣ ಕಣ್ ಮುಂದೆ ಬರೋದಿದೆ ನಿಜವಾಗ್ಲೂ. ಹೌದು, ಹಿಂದಿನಿಂದ ಇರೋದಿದೆ. ಇವಾಗ ಇದ್ರಲ್ಲಿ ನುಡಿಸಿದಾಗ ನೋಡಿ. ಹೀಗೆ ಬರುತ್ತೆ. ಇದನ್ನೇ ನಾವು ಎಲೆಕ್ಟ್ರಿಕ್ ವೈಲಿನಲ್ಲಿ ಹೇಗೆ ನೋಡಿಸ್ಬೇಕು ಅಂತ. ಸಂಗೀತದ ಅಲೆಗಳು ತುಂಬಾ ಬದಲಾವಣೆ ಇದೆ. ಹೌದು, ನಿಜ ಸರ್, ನಿಜ. ಅದ್ರಲ್ಲಿ ಬರೋದಕ್ಕೂ ಇದಕ್ಕೂ ಕಚೇರಿ ಕೊಡೋದಕ್ಕೆ ಅಂತ ಹೋಗಿರ್ತೀರಾ, ಕಚೇರಿ ನಡೀತಾ ಇರುತ್ತೆ, ಯಾರೋ ಗಣ್ಯ ವ್ಯಕ್ತಿ ಬಂದ್ರು, ಇನ್ನೇನೋ ಆಯ್ತು ಅಂದ ತಕ್ಷಣ ಸಾಕು ಸಾಕು ನಿಲ್ಸಿ ನಿಲ್ಸಿ ಅಂತ ಹೇಳ್ಬಿಡ್ತಾರೆ. ಬಹುಶಃ ಆ ಒಂದು ಮೊಮೆಂಟ್ ಇಲ್ಲಿ ಆಗ್ತಾ ಇದೆ ಸರ್. ಅಂತ ಯಾವ್ದಾದ್ರು ಇನ್ಸಿಡೆನ್ಸ್ ಯಾರ ಬಗ್ಗೆ ಏನಾದ್ರೂ ಇದೆಯಾ ನಿಮಗೆ ನೆನಪಿದೆಯಾ ಸರ್? ಖಂಡಿತವಾಗಿ. ಈಗ ಸಂಗೀತದ ವಿನಿಕೆ ಆಗುವಾಗ ಅಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇರಬಾರದು. ನಿಜ, ಹೌದು. ಯಾಕೆಂದ್ರೆ ಇದು ಸೊ ಥ್ರೂ ಮ್ಯೂಸಿಕ್ ವಿ ಆರ್ ಎಂಟ್ರಿಂಗ್ ದಟ್ ಡಿವೈನ್ ಬ್ಲಿಸ್. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಸಂಗೀತ ವಿನಿಕೆಯಲ್ಲಿ ಡಿಸ್ಟರ್ಬ್ ಆದ ಕಲಾವಿದನಿಗೆ ಏನಾಗುತ್ತೆ ಅಂತ. ಮಹಾನ್ ವೇಣು ವಾದನ ಕಲಾವಿದರಾದಂಥ ಮಹಾಲಿಂಗಂ ಅವರು, ಹೌದು, ಅವರು ಒಂದು ಕಡೆ ಹೀಗೆ ಸಂಗೀತ ವಿನಿಕೆ ನೀಡ್ತಾ ಇದ್ರು. ಅವಾಗ ಏನಾಯ್ತು, ಇದ್ದಕ್ಕಿದ್ದಾಗೆ ಎಲ್ಲ ಕೂತಿದ್ದ ಜನ ಎದ್ರು. ಅವ್ರಿಗೆ ತುಂಬಾ ಡಿಸ್ಟರ್ಬ್ ಆಗಿ ಏನಿದು ಅಂತ ನೋಡೋಷ್ಟರಲ್ಲಿ ಅಲ್ಲಿನ ಚೀಫ್ ಮಿನಿಸ್ಟರ್ ಬಂದ್ರು. ಓಕೆ. ಬಂದಾಗ ಎಲ್ಲರೂ ಅವ್ರಿಗೆ ಕೈ ಮುಗಿದು ಆಮೇಲೆ ಅವ್ರು ಕೂತ್ಕೊಳ್ಳಿ ಅಂದಮೇಲೆ ಕೂತ್ಕೊಂಡ್ರು. ಇವರಿಗೆ ಒಬ್ಬ ಕಲಾವಿದನಿಗೆ ಕಲೆಗಿಂತನೂ ಇದು ದೊಡ್ಡದಲ್ಲ ಅಂತ ಆ ಮಹಾನ್ ಕಲಾವಿದನಿಗೆ ಅನಿಸಿದೆ. ತಕ್ಷಣ ಅವ್ರೇನ್ ಮಾಡಿದ್ರು, ಜನಗಣಮನ ಶುರು ಮಾಡಿದ್ರು. ಅಯ್ಯೋ, ಜನಗಣಮನ ಶುರು ಮಾಡಿದ ತಕ್ಷಣ ಎಲ್ಲರೂ ನಿಂತ್ಕೊಳ್ಳೇಬೇಕಲ್ಲ. ಅದನ್ನ ಅವರು ಅವರ ಕೆಪಾಸಿಟಿನಲ್ಲಿ 45 ನಿಮಿಷಗಳು ಅಲ್ಲಿವರೆಗೂ ಎಲ್ಲ ನಿಂತೇ ಇರಬೇಕು. ಆಮೇಲೆ ಆ ಚೀಫ್ ಮಿನಿಸ್ಟರ್ ಅಪಾಲಜೈಸ್ ಮಾಡಿಕೊಂಡು, ಇಲ್ಲ ನಾನು ಸ್ವಲ್ಪ ಇದು ಸರಿ ಲೇಟ್ ಆಗಿ ಬರಬೇಕಾಯ್ತು, ನನ್ನ ಕಲಾವಿದರಿಗೆ ಅಪಾಲಜೈಸ್ ಮಾಡ್ತೀನಿ ಅಂದ್ರೆ ಆಮೇಲೆ ಕಚೇರಿ ಮುಂದುವರಿಯಿತು. ಅಲ್ಲ ಆದ್ರೆ ನೋಡಿ, ನಿಜವಾಗ್ಲೂ ಒಬ್ಬ ಕಲಾವಿದನ ತಾಕತ್ತು, ಅದ್ರ ಜೊತೆಗೆ ಕಲಾವಿದನಿಗೆ ನಿಜವಾಗ್ಲೂ ಗೌರವ ಕೊಡಬೇಕು ಅನ್ನೋದು ಎಲ್ಲ ಕೂಡ ತಿಳ್ಕೊಳ್ಳುವಂತ ಪಾಠ. ಒಳ್ಳೆ ಇನ್ಸಿಡೆಂಟ್. ಕಲೆಗೆ ಅಂತ ಬೆಲೆ ಸಿಗಲೇಬೇಕು ಅನ್ನೋದು. ಹೌದು. ಆದ್ರಿಂದ ಕಚೇರಿ ವಿನಿಕೆ ಶುರು ಆದ ಮೇಲೆ ಸೊ ದೇರ್ ಶುಡ್ ಬಿ ನೋ ಡಿಸ್ಟರ್ಬೆನ್ಸ್ ಅನ್ನೋದು. ಈಗ ನೀವು ಇಲ್ಲಿ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳ ಜೊತೆಗೆ ವಿದೇಶಗಳಲ್ಲಿ ಕೊಟ್ಟಿರುವಂತಹ ಕಾರ್ಯಕ್ರಮಗಳು, ಅಲ್ಲಿ ಅಂದ್ರೆ ಅಲ್ಲಿನ ವಿದೇಶಿಯರು ಆಗಿರ್ಬೋದು ಅಥವಾ ಅನಿವಾಸಿ ಭಾರತೀಯರು, ಯಾವ ರೀತಿ ಅದನ್ನ ಸ್ವೀಕರಿಸ್ತಾರೆ? ಅಲ್ಲಿ ನಿಮಗೆ ಕಚೇರಿ ಕೊಟ್ಟಂತಹ ಅನುಭವ ಹೇಗಿತ್ತು ಸರ್? ಅಲ್ಲಿ ನಾನು ಅಮೇರಿಕಾದಲ್ಲಿ ಕೊಟ್ಟಾಗ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸಸ್ ಇತ್ತು. ಆಮೇಲೆ ನಾನು ಅಲ್ಲಿ ಟೀಚು ಮಾಡಿದ್ದೀನಿ. ಓಕೆ. ಅಲ್ಲಿ ನಮ್ಮ ಭಾರತೀಯರು ಪ್ಲಸ್ ಅಲ್ಲಿ ಅಮೇರಿಕನ್ಸು, ಸೊ ಇಬ್ರಿಗೂ ನಾನು ಇದನ್ನು ತರಬೇತಿ ಕೊಟ್ಟಿದ್ದೀನಿ. ಓಕೆ. ಅದರಲ್ಲಿ ನನಗೆ ಒಂದು 3-4 ಜನ ಅಮೇರಿಕನ್ ಮ್ಯೂಸಿಷಿಯನ್ಸು
ಕರ್ನಾಟಕ ಸಂಗೀತ ಕಲಿಬೇಕು ಅಂತ ಬಂದರು. ಓಕೆ. ಆವಾಗೇನಾಯಿತು, ಅವರು ಒಂದು ಸಿಂಫೋನಿ ನನಗೆ ಕೊಟ್ಟರು. ನಾನು ಎರಡು ದಿವಸದಲ್ಲಿ ಅದನ್ನು ಪ್ರಿಪೇರ್ ಮಾಡಿದೆ. ಅವಾಗ ಅವರು ನೋ 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 ದಿಸ್ ಇಸ್ ಟೇಕ್ಸ್ 2 months, ಹೌ ಡಿಡ್ ಯು ಡೂ. ನಾನು ಆವಾಗ ಅವ್ರಿಗೆ ಹೇಳಿದೆ, ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ಕರ್ನಾಟಕ ಮ್ಯೂಸಿಕ್, ಏಕೆಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಆಲ್ರೆಡಿ ಈಗ ನಮಗೆ ಸುಮಾರು 5600 ರಾಗಗಳು ಆಲ್ರೆಡಿ ಡಿರೈವ್. ಸೊ 5600 ಕಾಂಬಿನೇಷನ್ಸ್ ನಮ್ಮಿದ ಮೇಲೆ ವರ್ಲ್ಡ್ ಮ್ಯೂಸಿಕ್ನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ಕರ್ನಾಟಕ ಮ್ಯೂಸಿಕ್ ಅಂತ ಹೇಳಿದೆ. ಇನ್ನು ಸಂಗೀತವನ್ನು ನೋಡುವಂತಹ ದೃಷ್ಟಿಕೋನ ಅಂದರೆ ಪ್ರತಿಯೊಬ್ಬ ಮನುಷ್ಯ ಜೀವಿ ಆಗಿರಬಹುದು, ಅಷ್ಟೇ ಯಾಕೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂಗೀತ ಅನ್ನೋದು ಅಷ್ಟು ಪ್ರಿಯವಾಗಿರುವಂಥದ್ದು. ಈಗ ನೀವು ನಿಮ್ಮ ವೃತ್ತಿಯನ್ನಾಗಿ ಸ್ವೀಕರಿಸಿದ್ದೀರಿ, ಸಂಗೀತವನ್ನು, ಗಾಯನವನ್ನು, ಪಿಟೀಲು ವಾದನವನ್ನು. ಕೆಲವರು ಇರ್ತಾರೆ ಅಂದರೆ ಪ್ಯಾಷನ್ಗೋಸ್ಕರ, ಅದು ಹವ್ಯಾಸಕ್ಕೋಸ್ಕರ ಕಲಿಯುವಂಥವ್ರು ಇರ್ತಾರೆ, ಜೊತೆಗೆ ಅದನ್ನೇ ವೃತ್ತಿಯಾಗಿ ಅದನ್ನೇ ಬದುಕನ್ನಾಗಿಸ್ಕೊಂಡವ್ರು ಇರ್ತಾರೆ. ನೀವು ಟೀಚಿಂಗ್ ಅಂತ ಹೇಳಿದ ತಕ್ಷಣ ನೀವು ಕೂಡ ಸಂಗೀತ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಸುಮಾರು 10-20 ವರ್ಷಗಳಿಂದ ನಡೆಸ್ತಾ ಇದ್ದೀರಿ. ಆ ಒಂದು ಅನುಭವ ಅಂದರೆ ನಿಮ್ಮ ಹತ್ರ ಬರುವಂಥವ್ರು ಬರೀ ಶಾಲಾ ಮಕ್ಕಳಷ್ಟೇ ಅಲ್ಲ, ಇಂಜಿನಿಯರ್ಗಳಾಗಿರಬಹುದು, ಗೃಹಿಣಿಯರಾಗಿರ್ಬೋದು, ಈ ಥರ ಎಲ್ಲರೂ ಕೂಡ ನಿಮ್ಮ ಹತ್ರ ಕಲಿಯೋದಕ್ಕೆ ಬರ್ತಾರೆ. ಆ ಒಂದು ಅನುಭವ ಹೇಗಿದೆ ಸರ್ ನಿಮ್ಮದು? ನಾನು ಸುಮಾರು 20 ವರ್ಷಗಳಿಂದ ವಾಗರೀಶ್ವರಿ ಕಲಾಕೇಂದ್ರ ಅಂತ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿ ನಡೆಸ್ತಿದ್ದೀನಿ. ಇಲ್ಲಿ ನನಗೆ ಹವ್ಯಾಸಿಗಳಾಗಿ ಬರುವಂಥ ಶಿಷ್ಯರು, ಇದನ್ನೇ ಪ್ರಮುಖವಾಗಿ ತಗೊಂಡಂಥ ಶಿಷ್ಯರು ಎಲ್ಲಾನು ಇದ್ದಾರೆ. ನನ್ನ ಒಂದು ಶಾಲೆಯಲ್ಲಿ IAS ಆಫೀಸರ್ಸು, ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಕ್ಯಾಟಗರಿ ಜನಗಳು ಬಂದಿದ್ದಾರೆ. ಇದರಲ್ಲಿ ನಮ್ಮ ಟೈಮ್ ರಿಸ್ಟ್ರೈಂಟಲ್ಲಿ ತರಬೇತಿ ಇದು ತಗೊಂಡಾಗ ಇದು ಕಷ್ಟ ಇದೆ. ನಾವು ಹೇಳ್ತೀವಿ ಹಾ ಮಾಡ್ಬೋದು, ಹಾಬಿ, ಮ್ಯೂಸಿಕ್ ಮೈ ಹಾಬಿ ಅಂತ ಹೇಳ್ತೀವಿ, ಆದರೆ ಮ್ಯೂಸಿಕ್ ಹಾಬಿ ಅಲ್ಲ. ಬೇರೆ ಇದಕ್ಕೆ ಎಷ್ಟು ಬೇಕೋ ಅದಕ್ಕೆ 10ರಷ್ಟು ಟೈಮು ಎಫರ್ಟು ಸಂಗೀತ ಸಾಧನೆಗೆ ಬೇಕಾಗತ್ತೆ. ಸೊ ಇದು ಹವ್ಯಾಸ ಅಲ್ಲ. ಸೊ ನಮಗೆ ಬೇರೆ ಇನ್ನೇನು ದಾರಿ ಇಲ್ಲ ಅಂದಾಗ ಹವ್ಯಾಸವಾಗಿ ಇಟ್ಕೋಬೇಕಾಗತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಹೀಗಾಗಿ ನಾನು ನಮ್ಮ ಶಿಷ್ಯರಿಗೂ ಅದನ್ನೇ ಬೋಧನೆ ಮಾಡ್ತಾ ಇರ್ತೀನಿ, ಇದು ಹವ್ಯಾಸ ಅಲ್ಲ, ಇರೋ ಟೈಮ್ನ ಬೆಸ್ಟ್ ಯುಟಿಲೈಸ್ ಮಾಡಿಕೊಂಡು ಹೇಗೆ ನಾವು ಸಾಧನೆ ಮಾಡ್ಬೋದು, ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅದನ್ನು ನಾನು ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಸೊ ಇದು ಹವ್ಯಾಸ ಅಂತ ಎಲ್ಲ ಹೇಳ್ತಾರೆ, ಇದು ಹವ್ಯಾಸ ಅಲ್ಲ, ಅಲ್ಲ, ಇದು ಮೇನ್ ಪ್ರೊಫೆಷನ್. ನಿಜ, ಹೌದು ಸರ್. ಅದು ಏನಂದ್ರೆ ನಮಗೆ ಮಿಕ್ಕಿದ್ದು ಎಲ್ಲ ರೀತಿಯಿಂದನೂ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಬೇರೆ ಬೇರೆ ಪ್ರೊಫೆಷನ್ ತಗೊಂಡು ಜೊತೆಯಲ್ಲಿ ಸಂಗೀತ ಮಾಡ್ತಾ ಇದ್ದೀವಿ. ಈಗ ಖಂಡಿತ ಸಂಗೀತಕ್ಕೋಸ್ಕರನೇ ನಿಮ್ಮ ಜೀವನವನ್ನ ಮುಡಿಪಾಗಿಸಿಕೊಂಡಂಥವರು ಈಗೂ ಕೂಡ ಅಂದರೆ ಅನೇಕ ವರ್ಷಗಳಿಂದ ನೀವು ಸಂಗೀತ ಅಭ್ಯಾಸ ಮಾಡ್ತಾನೆ ಬಂದಿದ್ದೀರಿ, ಈಗೂ ಕೂಡ ನಿಮಗೆ ಕೇಳಿದ್ರೆ ಕಲಿಕೆ ಅನ್ನೋದು ಮುಗಿದಿದೆಯಾ ಅಂದರೆ ಇಲ್ಲ ಅನ್ನೋ ಪ್ರಶ್ನೆ ಉತ್ತರನೇ ಬರುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಸರ್, ಇವಾಗ ನೀವು ಕಲಿಸೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಹವ್ಯಾಸಿಯಾಗಿ ಕಲಿಯುವಂಥದ್ದು ಇದು ಅಂತ. ಇವತ್ತಿನ ಕಾಲಮಾನದಲ್ಲಿ ಕಚೇರಿಗಳನ್ನು ಕೊಡಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಎಕ್ಸ್ಕ್ಲೂಸಿವ್ಲಿ ತುಂಬ ಜನ ಅಂದರೆ ಸುದೀರ್ಘವಾಗಿರುತ್ತೆ, ಆದರೆ ಅಷ್ಟು ಬೇಡ, ಇವತ್ತು ನಮ್ಗೆ 1/2 ಗಂಟೆ ಮಾತ್ರ ಕಚೇರಿ ಮಾಡಿಕೊಡಿ ಅಂತ ಕೇಳುವಂಥ ಬದಲಾವಣೆಗಳಾಗಿದೆ ಕಾಲಕ್ಕನುಗುಣವಾಗಿ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದು ಸಾಧ್ಯ ಆಗಿಸ್ಕೋಬಹುದಷ್ಟೇ. ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ ಪರ್ಟಿಕ್ಯುಲರ್ಲಿ ಇದರಲ್ಲಿ ನಮಗೆ ಒಂದು ಅದರ ಸೊಗಡು ಗೊತ್ತಾಗಬೇಕು ಅಂದರೆ ಮಿನಿಮಮ್ ಒಂದು 3 ಗಂಟೆಗಳ ಕಾಲ ವಿನಿಕೆ ಇರಬೇಕು ಅಲ್ವಾ. 1/2 ಗಂಟೆಲೂ ಮಾಡ್ಬೋದು. ಇವಾಗ ನಮಗೆ ಮೀಡಿಯಾಸ್ನಲ್ಲೆಲ್ಲ ಟೈಮ್ ರಿಸ್ಟ್ರೈಂಟಲ್ಲಿ ಮಾಡ್ತಾ ಇದ್ದೀವಿ ಇಷ್ಟು ವರ್ಷದಿಂದ. ಬಟ್ ಆದರೆ ಒಂದು ರಾಗ, ಒಂದು ಕೀರ್ತನೆ, ಒಂದು ಸ್ವರ, ಈ ಥರದ ಒಂದು 2-3 ಐಟಮ್ಗೆ 3 ಗಂಟೆ ಮುಗೀತು, ಅದು ಶಾಸ್ತ್ರೀಯ ಸಂಗೀತ. ಎಸ್. ಅದರಿಂದ ಈ 1/2 ಗಂಟೆ ಕಾನ್ಸೆಪ್ಟು ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು ಸರ್, ಇವಾಗ ಮ್ಯೂಸಿಕ್ ಥೆರಪಿ ಅನ್ನೋದು ಎಲ್ಲ ಕಡೆ ಸ್ವಲ್ಪ ಜಾಗೃತವಾಗ್ತಾ ಇದೆ, ತುಂಬ ಸಂಶೋಧನೆಗಳು ನಡೆದಿದೆ. ಆದರೆ ಮ್ಯೂಸಿಕ್ ಥೆರಪಿ ಮಾಡೋದಕ್ಕೆ ಕಲಾವಿದರು ಬೇಕು, ಅಂದರೆ ಹಾಡಬೇಕು ಇಲ್ಲ ನುಡಿಸ್ಬೇಕು, ಆದರೆ ಅದು ಆರೋಗ್ಯಕ್ಕೆ ಪೂರಕ ಅಂತ ಹೇಳ್ತಾರೆ. ಆದರೆ ಒಬ್ಬ ಕಲಾವಿದನ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ಅಂದರೆ ಏನು ಮಾಡಬೇಕು? ಕರೆಕ್ಟು, ಇದು ತುಂಬ ಇಂಪಾರ್ಟೆಂಟು. ಕಲಾವಿದನ ಆರೋಗ್ಯ ನೋಡ್ಕೋಬೇಕು ಅಂದರೆ ಫಸ್ಟು ಸಂಗೀತಕ್ಕೆ ನಮಗೆ ಬೇಕಾಗಿರೋದು ಎನ್ವಿರಾನ್ಮೆಂಟಲ್ ಕಂಡೀಷನ್ 100%, ಅದು ಇಂಪಾರ್ಟೆಂಟು. ಇವಾಗ ನಾವು ಎಲ್ಲೋ ಸಿಟಿ ಮಾರ್ಕೆಟಲ್ಲಿ ನಿಂತ್ಕೊಂಡ್ಬಿಟ್ಟು 1 ಗಂಟೆ ಹಾಡ್ತು ಅಂದರೆ ಆಮೇಲೆ 1 ವಾರ ಅದಕ್ಕೆ ಆಮೇಲೆ
ನಾವು ಸಾಧನೆ ಮಾಡುವಾಗ ಅಥವಾ ಬೋಧನೆ ಮಾಡುವಾಗ ಸೈಲೆನ್ಸ್, ಹೌದು, ಎಲ್ಲಿ ನಾವು ಅದನ್ನು ಬೋಧನೆ ಮಾಡ್ತೀವೋ ಅಥವಾ ನಾವು ಸಾಧನೆ ಮಾಡ್ತೀವೋ ಅಲ್ಲಿ ಸೈಲೆನ್ಸು, ಇಟ್ ಶುಡ್ ಬಿ ಪಲ್ಯೂಷನ್ ಫ್ರೀ, ಆವಾಗ ಕಲಾವಿದನ ಆರೋಗ್ಯ ಕರೆಕ್ಟ್ ಆಗಿರುತ್ತೆ. ಸೊ ನಾವು ಯಾವುದೋ ಒಂದು ಎನ್ವಿರಾನ್ಮೆಂಟಲ್ಲಿ ಕಲೆ ಇದೆ, ಇದರಿಂದ ಪ್ರಚೋದನೆ ಆಗುತ್ತೆ, ಚೆನ್ನಾಗಿರುತ್ತೆ ಅಲ್ಲ. ಇದೆಲ್ಲ ಕಂಡೀಷನ್ಸು ಇಂಪಾರ್ಟೆಂಟು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎನ್ವಿರಾನ್ಮೆಂಟ್ ಅಂಡ್ ಕಂಡೀಷನ್ಸ್ ಆಫ್ ಅನ್ಪೊಲ್ಯೂಷನ್. ಇಲ್ಲ, ನೀವು ಮ್ಯೂಸಿಕ್ ಥೆರಪಿ ಅಂತ ಹೇಳಿದಾಗ, ಕಳೆದ ವರ್ಷನೇ ನಡೆದಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಯುವತಿಗೆ ಡೆಂಗಿ ಜ್ವರ ಬಂದು ಇಷ್ಟು ತೀವ್ರತೆ ಅಂದರೆ ಕೋಮಾ ಸ್ಥಿತಿಯಲ್ಲಿದ್ರಂತೆ. ಅಲ್ಲಿರುವಂಥ ಡಾಕ್ಟರ್ ಸಂದೀಪ್ ಅನ್ನುವಂಥವ್ರು ಅಂದರೆ ಸ್ವರ ಚಿಕಿತ್ಸೆ ಬಗ್ಗೆ ಸಂಶೋಧನೆ ಮಾಡ್ತಾ ಇರುವಂಥವ್ರು ಎನ್ ರಾಜಮ್ ಅವರಂಥ ಅವರ ಪಿಟೀಲು ವಾದನವನ್ನು ಪ್ರತಿದಿನ ಅಂದರೆ ತಮ್ಮ ಮೆಡಿಸಿನ್ಗಳ ಜೊತೆಗೆ ಬೆಳಿಗ್ಗೆ ಸಂಜೆ ಕೇಳಿಸ್ತಾ ಬಂದರತ್ತೆ. ಕೋಮಾ ಸ್ಥಿತಿಯಲ್ಲಿದ್ದಂಥ ಯುವತಿ ಗುಣಮುಖರಾಗಿರುವಂಥ ಉದಾಹರಣೆ ನಮ್ಮಲ್ಲಿದೆ. ಪಿಟೀಲು ವಾದನವನ್ನು ಕೇಳ್ತಾ ಕೇಳ್ತಾ ಅಂದರೆ ನಿಮ್ಮ ಮನೆಯಲ್ಲಿ ಅಂದರೆ ಯಾವ ರೀತಿ ಇರ್ಬೋದು ಅಂತ ಕೇಳ್ತಾ ಕೇಳ್ತಾ ಇರುವಂಥವರ ಆರೋಗ್ಯವಾಗಿರ್ಬಹುದು ಅಥವಾ ಅವರ ಮನಸ್ಥಿತಿ ಯಾವಾಗಲೂ ನಗ್ನಗ್ತಾ ಹಸನ್ಮುಖಿಯಾಗಿರ್ತಾರ, ನಿಮ್ಮ ಮನೆಯ ಬಗ್ಗೆ ಹೇಳಿ ಸರ್. ಇದು ಖಂಡಿತವಾಗಿ ಅದನ್ನು ಹೇಳ್ಬೋದು, ಒಂದು ವೈಬ್ರೇಷನ್ ಥಿಯರಿ. ಮ್ಯೂಸಿಕ್ ಇಸ್ ವೈಬ್ರೇಷನ್, ಸೌಂಡ್ ಇಸ್ ಡಿಫ್ರೆಂಟ್, ವೈಬ್ರೇಷನ್ ಇಸ್ ಡಿಫ್ರೆಂಟ್. ಆ ವೈಬ್ರೇಷನ್ ಇದ್ದಾಗ ಅಲ್ಲಿ ಸುತ್ತಮುತ್ತಲ ಬರೀ ಕಲಾವಿದ್ರೆ ಅಲ್ಲ, ಕಲಾವಿದ್ರ ಜೊತೆ ಇರೋರು ಎಲ್ಲರೂ ಅದೇ ಥರ ಚೆನ್ನಾಗಿರ್ತಾರೆ. ಸೊ ಹಸನ್ಮುಖವಾಗಿರ್ತಾರೆ, ಆರೋಗ್ಯ ಚೆನ್ನಾಗಿರುತ್ತೆ. ಬಿಕಾಸ್ ಆಫ್ ದ ರೈಟ್ ವೈಬ್ರೇಷನ್ ದ ಮ್ಯೂಸಿಕ್ ಕ್ರಿಯೇಟ್ಸ್ ಪಾಸಿಟಿವ್ ಎನರ್ಜಿ ಆ ಸುತ್ತಲೂ ಇರುತ್ತೆ. ಹಾಗಾಗಿ ಖಂಡಿತವಾಗಿ ಸೊ ಕಲಾವಿದ್ರ ಮನೆಯವರೆಲ್ಲ ಆರೋಗ್ಯವಾಗಿರ್ತಾರೆ. ಅಂದ್ರೆ ಶ್ವೇತಾ ಏನ್ ಕೇಳಿದ್ರು ಗೊತ್ತಾ ಸರ್, ಕಲಾವಿದ್ರ ಮನೆಯವರೆಲ್ಲ ಚೆನ್ನಾಗಿರ್ತಾರೆ ಜೊತೆಗೆ ನಿಮ್ಮ ಮನೆ ಬಗ್ಗೆ ಹೇಳಿ ಅಂತ. ನಿಮ್ಮ ಯಾರ್ಯಾರು ಇದ್ದೀರಾ, ನಿಮ್ಮ ಧರ್ಮ ಪತ್ನಿ, ನಿಮ್ಮ ವೃತ್ತಿಗೆ, ನಿಮ್ಮ ಮಕ್ಕಳು, ಅವ್ರ ಬಗ್ಗೆ ಎಲ್ಲ ಹೇಳಿ ಅಂತ. ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ, ನಾನು ಮತ್ತೆ ನನ್ನ ಶ್ರೀಮತಿ ಹಾಗೂ ನನ್ನ ಮಗ. ಸರ್ ಹೆಸರು ಹೇಳಿ ಸರ್, ಯಾಕೆ ಇವಾಗ ನಾಚಿಕೆನಾ ಸರ್? ಇನ್ನು ಸೊ ನಮ್ಮ ಶ್ರೀಮತಿ ಸಂಧ್ಯಾ ಅವರು. ಸೊ ಅವರು ಇದು L&T HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನನ್ನ ಮಗ ರಘುನಂದನ್ ಇದ್ದಾನೆ, ಅವನು ಮೈಕ್ರೋ ಲ್ಯಾಬ್ಸ್ ನಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ. ಸೊ ಅವನು ಸಂಗೀತದ ಒಂದು ಇದರಲ್ಲಿ ಇದ್ದಾನೆ, ಅವನು ವಿನಿಕೆಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ಆಮೇಲೆ ಇಲ್ಲೇ ನನ್ನ ಪಕ್ಕದಲ್ಲಿ ಕೂತಿರೋ ತಬ್ಲಾ ವಾದಕಿ, ಸೊ ಇವರು ನನ್ನ ಸೊಸೆ. ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಮಹಿಳೆಯರು ಇರೋದು ವಾದ್ಯ ಕಲಾವಿದರಾಗಿ, ಅದು ತಬ್ಲಾದಲ್ಲಿ ಜೊತೆಗೆ ರಿದಮ್ ಓರಿಯೆಂಟೆಡ್ ಅಲ್ಲಿ ಇರೋದು ತುಂಬಾ ಕಡಿಮೆ ಜನ. ಸೊ ಹಾಗೆ ಖುಷಿ ಆಗುತ್ತೆ, ರಿದಮ್ ಇಟ್ ಇಸ್ ಆಲ್ವೇಸ್ ಎನರ್ಜಿ ಬೇಸ್. ಹೌದು ಹೌದು. ಸೊ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ ಅಂಡ್ ಮ್ಯೂಸಿಕಲ್ ಫ್ಯಾಮಿಲಿ, ಯಾಕಂದ್ರೆ ಎಲ್ಲರೂ ಒಬ್ರಿಗೊಬ್ರು ವೆರಿ ಸಪೋರ್ಟಿವ್ ಆಗಿದ್ದೀರಾ ಅಲ್ವಾ? ಸೊ ಆ ಸಪೋರ್ಟ್ ಇದ್ದಾಗಲೇ, ಕುಟುಂಬದ ಒಂದು ಸಪೋರ್ಟ್ ಇದ್ದಾಗಲೇ ಕಲಾವಿದ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಒಂದು ಪ್ರತಿ ಕಲಾವಿದರು ಕೂಡ ಆಕಾಶವಾಣಿಯಲ್ಲಿ ಮಾನ್ಯತೆ, ದೂರದರ್ಶನದಲ್ಲಿ ಮಾನ್ಯತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ನೀವು ಅದರಲ್ಲಿ ಅತ್ಯುನ್ನತವಾದಂಥ ಎ ಶ್ರೇಣಿಯಲ್ಲಿ ಅಂದರೆ ಎ ಗ್ರೇಡೆಡ್ ಆರ್ಟಿಸ್ಟ್ ಆಗಿ ನೀವು ಕೆಲಸ ಮಾಡ್ತಾ ಇರೋದು, ಅಂದರೆ ಕಾರ್ಯಕ್ರಮಗಳನ್ನು ಕೊಡ್ ಮಾಡ್ತಾ ಬರೋದು, ನಿಮಗೆ ಸಾಕಷ್ಟು ಕಡೆ ಆಹ್ವಾನಗಳು ಬರುತ್ತೆ. ಈಗ ಶ್ವೇತಾ ಅವ್ರು ಕೇಳಿದಾಗೆ ಹೊರದೇಶ ಅಂತ, ಅಂದರೆ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಜೊತೆಗೆ ಬೇರೆ ಪ್ರಪಂಚದ ಮೂಲೆ ಮೂಲೆಗಳಿಗೆ ಟ್ರಾವೆಲ್ ಮಾಡಿದ್ದೀರಾ. ಸೊ ಈ ಟ್ರಾವೆಲಿಂಗ್ ಪ್ರೊಸೆಸ್ ಜೊತೆಗೆ ನೀವು ಅಲ್ಲಿಗೆ ಹೋಗಬೇಕು ಅಂದಾಗ ಅಲ್ಲಿನ ತಾಲೀಮೇ ಬೇರೆ ಇರುತ್ತೆ. ಅಂದರೆ ನೀವು ಬೇರೆ ಯಾವುದೋ ಕಲಾವಿದರ ಜೊತೆಗೆ ಸಾಥ್ ಮಾಡಬೇಕು ಅಂತ ಹೇಳಿದಾಗ ಒಬ್ಬೊಬ್ರದ್ದು ಮೈಂಡ್ ಸೆಟ್ಟು, ಅವರ ಮನೋಧರ್ಮಕ್ಕೆ ಹಾಡೋ ಸ್ಟೈಲ್ ಬೇರೆ ಇರುತ್ತೆ. ಈಗ ನೀವು ಇಂಡಿವಿಜುವಲ್ ನಿಮ್ಮದೇ ಕಾನ್ಸರ್ಟ್ ಅಂತ ಹೇಳಿದಾಗ ನಿಮಗೆ ಇಷ್ಟ ಬಂದಾಗ ನೀವು ಪ್ಲೇ ಮಾಡಿರ್ತೀರ, ಆದರೆ ಅಲ್ಲಿಗೆ ಹೋದಾಗ ಅವರ ಜೊತೆಗೆ ನಿಮ್ಮ ನಡೆ ಇರಬೇಕು. ಅಂದರೆ ಆ ಡಿಫ್ರೆನ್ಷಿಯೇಷನ್ನ ಹೇಗೆ ವರ್ಕ್ ಮಾಡ್ತೀರಾ? ಹೌದು, ಭಾಳ ಒಳ್ಳೆ ಪ್ರಶ್ನೆ ಇದು. ನಾವು ಈ ಸಾಥ್ ಅಂದ ತಕ್ಷಣನೇ ಅದೇನಾಗುತ್ತೆ, ಅದರಲ್ಲೂ ವೈಲಿನ್, ವೈಲಿನಿಸ್ಟ್ ಈಸ್ ಆಲ್ವೇಸ್ ಆನ್ ದ ಸ್ಪೋರ್ಟ್ಸ್ ಎಡ್ಜ್. ಹೌದು, ಈಗ ನಾವು 10 ಜನ ಕಲಾವಿದರ ಜೊತೆ ಸಾಥ್ ಕೊಡೋಕೆ ಹೋಗ್ತೀವಿ, 10 ಥರ ಇರುತ್ತೆ. ಹೌದು, ಸೊ 10 ಥರನು ನಾವು ಅಭ್ಯಾಸ ಮಾಡ್ಕೊಂಡಿರೋಕ್ಕಾಗಲ್ಲ, ನಾವು ನಮ್ಮ ಒಂದು ಇದರಲ್ಲಿ ಅಭ್ಯಾಸ ಮಾಡಿದ್ದೀವಿ. ನಿಜ, ಹೌದು. ಸೊ ವೈಲಿನಿಸ್ಟ್ ತುಂಬ ಜ್ಞಾನವಂತ ಆದಾಗ ಮಾತ್ರ ಯಾರ್ಯಾರು ಯಾವ್ಯಾವ ರೀತಿ ಹಾಡ್ತಾರೆ ಆನ್ ದ ಪ್ಲಾಟ್ಫಾರ್ಮ್ ಆನ್ ದ ಸ್ಪಾಟ್, ಅಲ್ಲಿಗೆ ಅಡಾಪ್ಟೇಷನ್ ಬರುತ್ತೆ. ಇವಾಗ ಒಬ್ರು ಬರೀ ರಾಗದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು,
ಇನ್ನೊಬ್ಬ ಕಲಾವಿದ ಬರೀ ಸ್ವರದಲ್ಲಿ ಇದು ಮಾಡ್ಬೋದು, ನೆರವಲ್ ಆಗಿರ್ಬೋದು ಅಥವಾ ಎಲ್ಲಾನು ಸೇರಿಸಿ ಓವರ್ ಆಲ್ ಆಗಿರ್ಬೋದು. ಸೊ ಒಬ್ಬೊಬ್ಬರದು ಒಂದೊಂದು ಶೈಲಿ, ಆ ಎಲ್ಲ ಶೈಲಿಗೂ ವೈಲಿನಿಸ್ಟ್ ಆದವರು ಸಾಥ್ ಆದ್ರಿಂದ ನಾವು ಅಡಾಪ್ಟ್ ಆಗಬೇಕಾಗತ್ತೆ. ಅದಕ್ಕೆ ನಾವು ತುಂಬ ತಾಲೀಮು ತುಂಬ ಜ್ಞಾನವನ್ನ ಇಟ್ಕೊಂಡಿದ್ರೆ ಮಾತ್ರ ಇದು ಸಾಧ್ಯ. ಸರ್, ನಂಗೆ ಇನ್ನೊಂದು ಕುತೂಹಲ ಇದೆ. ಸಾಮಾನ್ಯವಾಗಿ ಈಗ ನಾವು ಯಾರೋ ಸಿಂಗರ್ಸ್ ಹಾಡ್ತೀವಿ ಅಂದರೆ ಬಿ ಜಿ ಎಂ ಪ್ಲೇ ಮಾಡೋದಕ್ಕೆ ಬೇರೆ ಯಾರೋ ಇರ್ತಾರೆ, ಇನ್ಸ್ಟ್ರೂಮೆಂಟಲ್ ಸಪೋರ್ಟಿವ್. ಬಟ್ ನೀವು ಎರಡೂ ಆಗಿರೋದ್ರಿಂದ ಕ್ಯಾನ್ ಯು ಶೋ, ಅಂದರೆ ಎರಡೂ ಒಟ್ಟಿಗೆ ನೀವು ಹಾಡ್ತಾ ಅದರ ಜೊತೆಗೆ ವೈಲಿನ್ ಬಿ ಜಿ ಎಮ್ಸ್ ಕೊಡೋದು ಆ ಥರ ಏನಾದರೂ? ಸ್ವಲ್ಪ ಕಷ್ಟಕರ, ಆದರೂ ಒಂದು ಸವಾಲನ್ನ ಅಲ್ಲ ದಿಢೀರ್ ಅಂತ ನಾವು ಕೇಳ್ತಾ ಇದೀವಿ. ಪ್ರಯತ್ನ ಮಾಡ್ಬೋದು ಪ್ಲೀಸ್ ಸರ್. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದ್ಮನಾಭನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಭಾಗ್ಯವಯ್ಯ ಕಲ್ಲಾಗಿ ಇರಬೇಕು ಕಠಿಣ ಭವ ತೋರೆಯೊಳಗೆ, ಬಿಲ್ಲಾಗಿರಲಿ ಬೇಕು ಬಲ್ಲವರೊಳಗೆ. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯವಿರು ಭಾಗ್ಯ, ಇದು ಭಾಗ್ಯವಯ್ಯ. ವಾವ್, ಇದು ನಿಜವಾಗ್ಲೂ ಭಾಗ್ಯ, ಭಾಗ್ಯ ನಮ್ದು ಖಂಡಿತ. ತುಂಬಾ ಚೆನ್ನಾಗಿತ್ತು ಸರ್, ಸೂಪರ್. ಈ ತರ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ರ ಸರ್ ಮೊದಲು? ಒಟ್ಟಿಗೆ ಯಾವತ್ತೋ, ಇದೇ ಮೊದಲನೇ ಬಾರಿ, ಇದೇ ಮೊದಲನೇ ಬಾರಿ. ಮರೆಯಕ್ಕೆ ಆಗದಿರೋ ಕ್ಷಣ ಇದು. ಅಷ್ಟು ಸೊಗಸಾಗಿ ಕೇಳ್ತಾ ಇತ್ತು ನಿಮ್ಮ ಗಾಯನ ಕೂಡ ಆಗಿರ್ಬಹುದು, ಪಿಟೀಲು ವಾದನ ಕೂಡ ಆಗಿರ್ಬಹುದು, ಅಷ್ಟು ಸೊಗಸಾಗಿ ಕೇಳ್ತಾ ಇತ್ತು. ಇನ್ನು ನೀವು ಅಂದ್ರೆ ಕ್ರಿಯಾತ್ಮಕವಾಗಿ ನೀವೇ ಕಂಪೋಸ್ ಮಾಡಿರುವಂತಹ ಫ್ಯೂಷನ್ ಯಾವ ರೀತಿ ಮಾಡ್ತೀರಾ, ಅದರದ ಒಂದು ಝಲಕ್ ನಮ್ಗೆ ಕೇಳಿಸಬಹುದ? ನಿಜ, ಐ ಥಿಂಕ್ ವಿ ಆರ್ ಲಕ್ಕಿ ಶ್ವೇತಾ ಇವತ್ತು, ಬಿಕಾಸ್ ಏನಂದ್ರೆ ಬೇರೆ ಬೇರೆ ಮ್ಯಾನ್ರಲ್ಲಿ ಹೇಗೆ ಕೇಳುತ್ತೆ ವೈಲಿನ್ ಅನ್ನೋದನ್ನು ನಾವಿವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. Thank you.
ಆಸಮ್ ಸರ್, ಆಸಮ್. ನಿಜವಾಗ್ಲೂ ನಿಮ್ಮ ಪ್ಲೇಯಿಂಗ್ ಅಲ್ಲಿ ನಿಮ್ಮ ಸಾಧನೆ ಪರಿಶ್ರಮ ಎಷ್ಟಿದೆ ಅಂತ ಗೊತ್ತಾಗ ಅಂದ್ರೆ ಆ ನಡೆಗಳು ಅಷ್ಟು ಸುಲಭವಾಗಿ ಬರೋದೇ ಇಲ್ಲ. ಅಂಡ್ ನನಗೆ ಇನ್ನೊಂದು ಖುಷಿ ಆಗ್ತಾ ಇರೋದಿಲ್ಲ ಏನಂದ್ರೆ, ನಿಮ್ಮಿಬ್ರು ನೋಡಿದಾಗ ಒಂದು ಫ್ಯೂಷನ್ ಪ್ಲೇ ಮಾಡಿದ್ದು. ಅಂಡ್ ಸಾಮಾನ್ಯವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೆ ಲಯಕ್ಕೋಸ್ಕರ ಬಳಸೋದು ಮೃದಂಗ ಇಲ್ಲ ಘಟಂ ಜೊತೆಗಿರುತ್ತೆ, ಆದರೆ ತಬಲಾ ಸಾಥ್ ನೀಡ್ತಾ ಇರೋದು ಅಂದರೆ ಈ ಬ್ಯೂಟಿಫುಲ್ ಕಾಂಬಿನೇಷನ್ ಬೇರೆನೇ ಕೇಳಿಸುತ್ತೆ ನಮಗೆ. ಸೊ ಆ ಒಂದು ಕೊಡುಗೆ ನೀಡಿದ್ದಕ್ಕೆ ಬಹುಶಃ ನಿಮ್ಮ ಪಿಡಿಲ್ವಾದಂದ ಸಾಧನೆಗೆ ಎಷ್ಟೊಂದು ಗೌರವ ಸನ್ಮಾನ ಪ್ರಶಸ್ತಿ ಸಾಲು ಸಾಲಾಗಿ ಸಿಕ್ಕಿದೆ. ಅಂದರೆ ಒಬ್ಬ ಕಲಾವಿದನಿಗೆ ಬೆನ್ತಟ್ಟೋದಕ್ಕೆ ಇದು ಬೇಕು ಅಂತ ಹೇಳೋದು, ಆದರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲಪ್ಪ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಯಾವ ಪ್ರಶಸ್ತಿ ಬರಲಿ ಇರಲಿ, ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಹೇಳ್ತಾರೆ. ಸೊ ಪ್ರಶಸ್ತಿಗಳ ಬಗ್ಗೆ ನಿಮಗೇನು ಅನ್ಸುತ್ತೆ? ಏನೇ ಪ್ರಶಸ್ತಿಗಳು ಬರ್ಬೋದು, ಏನೇ ಸನ್ಮಾನಗಳಾಗ್ಬೋದು, ಎಲ್ಲಿವರೆಗೆ ನಾವು ಈ ಸಂಗೀತದ ವಿದ್ಯಾರ್ಥಿಗಳಾಗಿರ್ತೀವೋ ಅಲ್ಲಿವರೆಗೂ ಒಳ್ಳೆ ಮುಂದುವರಿಯುತ್ತೆ. ನಾನು ನನ್ನನ್ನು ಯಾವತ್ತೂ ವಿದ್ವಾಂಸ ಅಂತ ನಾನು ಅನ್ಕೊಂಡಿಲ್ಲ. ನಾನು ಯಾವತ್ತೂ ವಿದ್ಯಾರ್ಥಿನಿ, ಕಲಿಬೇಕು ಕಲಿಬೇಕು ಕಲಿಬೇಕು, ಕೊನೆಯವರೆಗೂ ಕಲಿತಾ ಇರಬೇಕು. ಎಲ್ಲಿವರೆಗೂ ಅದಿರುತ್ತೋ ಅವಾಗ ಸಂಗೀತ ಮುಂದುವರಿಯುತ್ತೆ. ಓಕೆ, ಗ್ರೇಟ್ ಸರ್. ಎಂಥ ಒಳ್ಳೆ ಇದನ್ನ ನಮಗೆ ಕಲಿಯುವಂಥವರಿಗೆ ಕೋಟಿಂಗ್ ಎಷ್ಟು ಚೆನ್ನಾಗಿರೋದನ್ನು ಕೊಟ್ರಿ ನೀವು. ಅಂದರೆ ವಿದ್ಯಾರ್ಥಿ ಅಂತ ಇಷ್ಟು ಕಲಿತರೂ ಕೂಡ ನಾನು ಇನ್ನೂ ವಿದ್ಯಾರ್ಥಿ ಅಂತ ಹೇಳ್ತಿರಲ್ಲ. ಎಸ್, ನೀವು ಆ ವಿದ್ಯಾರ್ಥಿ ಮನಸ್ಥಿತಿನಲ್ಲಿ ಇದ್ದೀರಾ ಅನ್ನೋದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತು ಸಾಕಷ್ಟು ಮಾಧ್ಯಮಗಳ ಅಬ್ಬರದ ಮಧ್ಯದಲ್ಲಿ ಎಷ್ಟೊಂದು ಸಂಗೀತದ ಕಾರ್ಯಕ್ರಮಗಳು, ನೀವು ಗುರುಗಳಾಗಿರೋದ್ರಿಂದ ಸಾಕಷ್ಟು ಜನ ಬರ್ತಾರೆ, ನಿಮಗೂ ಆ ಅನುಭವ ಇರುತ್ತೆ. ಸರ್ ನನಗೆ ಒಂದು ತಿಂಗಳು ಸಮಯ ಇದೆ, ಕಲಿಸ್ಕೊಡಿ, ನಾನು ಯಾವುದೋ ಒಂದು ಕಾಂಪಿಟೇಷನ್ಲಿ ಭಾಗವಹಿಸಬೇಕು ಅನ್ನೋ ಅಂಥ ತುಂಬ ಫಾಸ್ಟ್ ಲೈಫಿಗೆ ತಕ್ಕಂತೆ ಆಗ್ತಾ ಇದೆ. ಅಂದರೆ ಆ ರೀತಿಯ ಪರಿಸ್ಥಿತಿಗೆ ನೀವೇನು ಹೇಳ್ತೀರಾ, ಅಥವಾ ಯುವ ಮನಸ್ಸುಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜ, ಎಲ್ಲೋ ಒಂದು ಕಡೆ ತಾಳ್ಮೆಯ ಕೊರತೆ, ಎಲ್ಲರೂ ಎಲ್ಲವನ್ನು ಇನ್ಸ್ಟಂಟ್ ಆಗಿ ಸಿಗಬೇಕು ಅನ್ನುವಂಥ ಒಂದು ಮೆಂಟಾಲಿಟಿ ಬಂದ್ಬಿಟ್ಟಿದೆ ಈಗ. ಏನು ಹೇಳ್ತೀರಿ ಸರ್? ಯಾವುದು ಬೇಕಾದ್ರೂ ಇನ್ಸ್ಟಂಟ್ ಆಗಿ ಸಿಗಬಹುದು, ಸಂಗೀತ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹೌದು, ಇವಾಗ ನಾವು ಯಾವುದೇ ಒಂದು ಕಾಂಪಿಟೇಷನ್ಗೆ ಹೋಗ್ತೀವಿ ಅಂದ್ಬಿಟ್ಟು ನಾವು ಒಂದು ತಿಂಗಳಲ್ಲಿ ಅದಕ್ಕೆ ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ ಅಲ್ವಾ. ಹಿಂದೆ ಪ್ರಿಪೇರ್ ಮಾಡಿರೋದನ್ನು ಅದನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅಷ್ಟೇ, ಬಟ್ ಯು ಕೆನಾಟ್ ಪ್ರಿಪೇರ್. ಎಸ್. ಸೊ ಅದರಿಂದ ಪೂರ್ವ ಸಿದ್ಧತೆ ವರ್ಷಾನುಗಟ್ಟಲೆ ಸಾಧನೆ ಇದ್ದವ್ರು ಮಾತ್ರ ಅದೊಂದು ಭದ್ರ ಅಡಿಪಾಯ ಇಲ್ದೇನೆ ಮನೆ ಕಟ್ಟಿರೋ ರೀತಿ ಅಲ್ಲ, ಒಂದೇ ತಿಂಗಳಲ್ಲಿ ಕಲಿಯೋದು. ಒಂದು ಭದ್ರ ಬುನಾದಿ ಹಾಕಿದ ಮೇಲೆ ಮಾತ್ರ ಮುಂದೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಧ್ಯ ಆಗುತ್ತದೆ. ಹೌದು ಹೌದು. ಹಾಗಾಗಿ ಇದು ಇನ್ಸ್ಟಂಟೇನಿಯಸ್ ಅಲ್ಲ. ಹಿಂದಿನ ಸಾಧನೆ ಇದ್ರೆ ಅದನ್ನು ಮುಂದುವರಿಸ್ಕೊಳ್ಳಕ್ಕೆ ಆವಾಗ ಇನ್ಸ್ಟಂಟೇನಿಯಸ್ ಆಗಿ ಏನಾರು ಕೊಡ್ಬೋದು. ಏನು ಸಿದ್ಧತೆ ಇಲ್ಲ, ಒಂದು ತಿಂಗಳು ನಾನು ಮುಂದೆ ಒಂದು ಕಾಂಪಿಟೇಷನ್ಗೆ ಹೋಗ್ಬೇಕು ಏನಾರು ಹೇಳ್ಕೊಡಿ ಅಂದರೆ ಏನು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾನು ಸುಮಾರು 150 ವಿದ್ಯಾರ್ಥಿಗಳಿಗೆ ಮಿಕ್ಕಿ ಪಾಠ ಹೇಳ್ತಿದ್ದೀನಿ. ನಾನು ಹೇಳೋದು ಯಾವುದೇ ವಿದ್ಯಾರ್ಥಿಗೆ ನೀವು ಸಂಗೀತ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಆ ಸಂಗೀತ ಇದ್ದದ್ದನ್ನು ಹೊರಗಡೆ ತೆಗಿಬೋದು ಅಷ್ಟೇ. ಯು ಕೆನಾಟ್ ಕ್ರಿಯೇಟ್, ಇಟ್ ಕ್ಯಾನ್ ಬಿ ಟೇಕನ್ ಔಟ್. ನಿಜ, ಅದು ಮಾತ್ರ ಒಬ್ಬ ಟೀಚರ್ ಮಾಡ್ಬೋದು. ಹೌದು ಸರ್, ಇದು ಸಂಗೀತ ಅನ್ನೋದೇ ಒಂದು ದೈವಿಕವಾದಂಥ ಕಲೆ. ಆ ಕಲೆಯನ್ನು ಕಲಿಬೇಕು ಅಂತ ಆಸಕ್ತಿ ಸಾಕಷ್ಟು ಜನಕ್ಕಿರುತ್ತೆ, ಆದರೆ ಇವತ್ತಿನ ಸಂಚಿಕೆ ನೋಡಿದಾಗ ಇನ್ನಷ್ಟು ಇನ್ಸ್ಪಿರೇಷನ್ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟಲ್ಲಿ ಅತಿ ಚಿಕ್ಕ ಇನ್ಸ್ಟ್ರೂಮೆಂಟು, ಅದರ ಜೊತೆಗೆ ಮಂದ್ರದಿಂದ ಅತಿ ಎತ್ತರದ ಸ್ಥಾಯಿಕ್ಕೆ ಹೋಗುವಂಥ ತಾಕತ್ತಿರುವಂಥ ವಾದ್ಯ ಇದು. ಕಲಿಬೇಕು ಅನ್ನೋರಿಗೆ ನೀವೇನು ಹೇಳ್ತೀರಾ ಸರ್? ಸಾಧನೆ ಸಾಧನೆ ಸಾಧನೆ, ಅದು ಬಿಟ್ಟು ಬೇರೆ ಏನು ಮೆಥಡ್ ಇಲ್ಲ. ಸಾಧನೆ ನಾವು ಹೇ, ಆಮೇಲೆ ಇನ್ನೂ ಒಂದು ಇದರಲ್ಲಿ ಗುರುಗಳ ಒಂದು ಮಾರ್ಗದರ್ಶನ. ಇವಾಗ ಸಾಧನೆ ನಾನು ಏನೋ ಸಾಧನೆ ಮಾಡಿದ್ರೆ ಏನೋ ಬರುತ್ತೆ. ಹೌದು. ಸೊ ಅದಕ್ಕೆ ಮಾರ್ಗದರ್ಶನ, ಸರಿಯಾದ ಗುರುಗಳ ಹತ್ರ ಮಾರ್ಗದರ್ಶನ, ಆಮೇಲೆ ಆ ಗುರುಗಳನ್ನು ಚೆನ್ನಾಗಿ ನಂಬಿ, ಸೊ ಅವರು ನಿಮ್ಮನ್ನು ಮೇಲೆ ಕೆತ್ಕೊಂಡು ಹೋಗ್ತಾರೆ. ಒಬ್ಬರು ಗುರುಗಳಲ್ಲಿ ಚೆನ್ನಾಗಿ ನಂಬಿಕೆ ಇಟ್ಕೊಂಡು ಮಾಡಿ ಅನ್ನೋದು ನನ್ನ ಅಭಿಪ್ರಾಯ. ಆ ರೀತಿ ಒಂದು ಸಾಧನೆ ಮಾಡಿದಾಗ ನಮಗೆ ಸಾಧನ ಕ್ರಮ ಸಿಗುತ್ತೆ. ಓಕೆ, ಏನೋ ಸಾಧನೆ ಮಾಡಿದ್ರೆ ಏನೋ ಬರುತ್ತೆ, ಏನು ಮಾಡಬೇಕು ಅದು ಮಾಡಿದ್ರೆ ಅದು ಬರಬೇಕಾದ ಬರುತ್ತೆ. ನಿಜ. ನೀವು ಸಹಜವಾದಂಥ ವಯಲಿನ್ನಿಂದ ಎಲೆಕ್ಟ್ರಿಕ್ ವಯಲಿನ್ನನ್ನು ನುಡಿಸೋ ಒಂದು ಇನ್ಸ್ಪಿರೇಷನ್ ಪಡ್ಕೊಂಡ್ರಿ ಅಂತ ಹೇಳಿದ್ರಿ. ಹಾಗೆ ಇವತ್ತೇನಾಗಿದೆ, ಗ್ಯಾಜೆಟ್ಸ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ನಾನು ಯೂಟ್ಯೂಬ್ನಲ್ಲಿ ನೋಡ್ತೀನಿ, ಇನ್ಯಾವುದ್ರಲ್ಲೂ ನೋಡ್ಬಿಟ್ಟು ನಾನು ಕಲ್ತ್ಕೊಳ್ತೀನಿ, ಕಲಿತು ನಾನು ಒಬ್ಬ ಕಲಾವಿದ ಆಗ್ತೀನಿ ಅನ್ನೋಂಥವ್ರು ತುಂಬ ಜನ ಇದ್ದಾರೆ, ಆ ಥರ ಕಾರ್ಯಕ್ರಮ ಕೊಡ್ತಾ ಇರೋರು ತುಂಬ ಜನ ಇದ್ದಾರೆ. ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ ಸರ್? ಖಂಡಿತ ಸಾಧ್ಯವೇ ಇಲ್ಲ. ಯಾವತ್ತಿದ್ರೂ ಇದು ವಿದ್ಯೆ ಗುರುಮುಖೇನ ಬರಬೇಕು.
ನಾವು ಏನಂದ್ರೆ ಈಗ ನಾವು ಯೂಟ್ಯೂಬ್ ಒಂದು ಇದು ಮೀಡಿಯಾ ಅದ್ರ ಮುಖಾಂತರ ಏನೋ ಒಂದಷ್ಟು ಕಲಿಬಹುದು, ಏನೋ ನಾನು ನನ್ನ ಒಂದು ಮಟ್ಟಿಗೆ ಹಾಡ್ಬೋದು. ಆದ್ರೆ ಒಂದು ಉನ್ನತವಾದ ಮಟ್ಟಕ್ಕೆ ನಾವು ಗುರುಮುಖಿಯನ್ನ ಪಾಠ ಮಾಡಬೇಕು. ಆ ಗುರುವಿನ ಒಂದು ವೈಬ್ರೇಷನ್ ನಮಗೆ ಸಿಗಬೇಕು. ವೈಬ್ರೇಷನ್ ಯೂಟ್ಯೂಬ್ ನಲ್ಲಿ ಸಿಗಲ್ಲ. ಅದರಿಂದ ಆ ವೈಬ್ರೇಷನ್ ಸಿಕ್ಕಿದಾಗ ಮಾತ್ರ ಆ ವಿದ್ಯಾರ್ಥಿಗೆ ಆ ಶ್ರೇಯಸ್ ಉಂಟಾಗತ್ತೆ. ಆ ವೈಬ್ರೇಷನ್ ಇಂದ ಅವನಿಗೆ ಒಳಗಡೆ ಇನ್ಸ್ಪಿರೇಷನ್ ಬರುತ್ತೆ, ನಾನು ಹೀಗೆ ಸಾಧನೆ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಹೌದು, ನಿಜ. ಅಂದ್ರೆ ಮಕ್ಕಿಕ ಮಕ್ಕಿ ಆಗತ್ತೆ ಅಂದ್ರೆ ನಮ್ಗೆ ಏನಾದ್ರೂ ಅದ್ರಲ್ಲಿ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕ್ಲಾರಿಫೈ ಮಾಡೋರು ಯಾರೂ ಇರೋದಿಲ್ಲ. ಅಂದ್ರೆ ಏನೇ ಏರಿಳಿತಗಳಿದ್ರೂ ಕೂಡ ಅದನ್ನ ಸರಿ ಮಾಡೋದಕ್ಕೂ ಯಾರೂ ಇರೋದಿಲ್ಲ ಅಂತ. ಸೊ ಅದು ಒಳ್ಳೇದಲ್ಲ ಅಂತ. ಖಂಡಿತ. ಇದರ ಜೊತೆಗೆ ಸರಿಗ ವೃತ್ತಿ ಪ್ರವೃತ್ತಿ ಅನ್ನೋದು ಬಹಳಷ್ಟು ವ್ಯತ್ಯಾಸಗಳಿದೆ. ಸಾಮಾನ್ಯವಾಗಿ ಅಂದ್ರೆ ಸಂಗೀತ ಆಗಿರಬಹುದು, ಗಾಯನ ಕ್ಷೇತ್ರ ಆಗಿರಬಹುದು, ಬಹಳಷ್ಟು ಜನ ವೃತ್ತಿಯನ್ನಾಗೆ ಹೆಚ್ಚು ಸ್ವೀಕರಿಸುವಂತಹ ಮನೋಭಾವ. ಯಾಕಂದ್ರೆ ಒಂದು ವೃತ್ತಿ ಅಂದ ತಕ್ಷಣ ಅದಕ್ಕೆ ತಕ್ಕಂತ ಆದಾಯ ಬೇಕು, ಜೀವನಕ್ಕೆ ವರಮಾನ ಬೇಕು, ಅದನ್ನೇ ನಂಬಿಕೊಂಡು ಜೀವನ ಮಾಡುವಂತದ್ದು. ಈಗ ನಿಮ್ಮ ತರ ಅಂದ್ರೆ ವಯಲಿನ್ ವಾದಕರಾಗಿರ್ಬೋದು, ಯಾವುದೇ ಒಂದು ವಾದ್ಯ ವಾದಕರನ್ನ ನೋಡ್ತಾ ಬಂದ್ರೆ ವಂಶ ಪಾರಂಪರಿಕವಾಗಿ ಹೆಚ್ಚು ನುಡಿಸ್ತಾ ಬಂದಿರುವಂತವ್ರು. ಈಗ ಮುಂದಿನ ಪೀಳಿಗೆಗೆ ನೀವು ಹೇಳೋದೇನು ಅಂತ, ಯಾಕಂದ್ರೆ ಇದನ್ನೇ ನಂಬಿಕೊಂಡು ಜೀವನ ಮಾಡುವಷ್ಟು ವಿಪುಲ ಅವಕಾಶಗಳು ಸಿಗಬಹುದಾ ಅಂತ ಹೇಳ್ತೀರಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಈಗ ನಾವು ಪ್ರವೃತ್ತಿಯಾಗಿ ಇಟ್ಕೋಬೇಕಾ ವೃತ್ತಿಯಾಗಿ ಇಟ್ಕೋಬೇಕಾ ಅನ್ನೋದು ನೀವು ಹೇಳಿದಾಗೆ ಫಸ್ಟು ಆದಾಯದ ಪ್ರಶ್ನೆ. ಫಸ್ಟು ನನಗೆ ಆದಾಯ ಇದ್ರೆ ತಾನೇ ನಾನು ಸಂಗೀತ ಮಾಡಕ. ಸೊ ಅದರಿಂದ ಪ್ರವೃತ್ತಿಯಾಗಿ ಇಟ್ಕೊಂಡು ಅದನ್ನ ಪ್ರೊಫೆಷನಲ್ ಆಗಿ ಬೆಳೆಯೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇವತ್ತಿನ ಒಂದು ದಿವಸದಲ್ಲಿ ಇದನ್ನ ಪೂರ್ತಿ ಪ್ರೊಫೆಷನ್ ಆಗಿ ಇಟ್ಕೊಂಡು ಮಾಡೋದು ಕಷ್ಟವಾದಂತ ಒಂದು ಕೆಲಸ. ಯಾಕಂದ್ರೆ ನಮಗೆ ಅದನ್ನ ಸಂಗೀತ ಮಾಡೋದಕ್ಕೂ ಒಂದು ಆದಾಯ ಇರಬೇಕು, ನಮಗೆ ಆಧಾರನೂ ಇರಬೇಕು. ಹೌದು ಹೌದು. ಆಧಾರ ಇದ್ದ ಮಾತ್ರ ಸಂಗೀತ ನಾವು ಬೆಳೆಸೋದಕ್ಕೆ ಸಾಧ್ಯ. ಸೊ ಆ ಬೆಳೆಸೋದಕ್ಕೆ ಪೂರ್ವಕವಾಗಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ ಮಾಡಿ 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 ಒಂದು ದಿವಸ ನಾವು ಅದು ಯಾವಾಗ ವೃತ್ತಿ ಆಗತ್ತೋ ಅವಾಗ ಅದ್ರ ಮೇಲೆ ಅವಲಂಬಿಸಬಹುದು ಅಂತ. ಆಕ್ಚುಲಿ ಏನಂದ್ರೆ ಸರ್, ನಿಮ್ಮಂತ ಪರಿಣಿತರ ಅಭಿಪ್ರಾಯಕ್ಕಿರೋ ಮೌಲ್ಯ ತುಂಬಾ ಜಾಸ್ತಿ, ಹಾಗಾಗಿ ನೀವು ಅಭಿಪ್ರಾಯ ಕೊಟ್ರೆ ನಮ್ಮ ವೀಕ್ಷಕರಿಗೊಂದು ಅವಕಾಶ ಕೊಡ್ತೀವಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸಂಚಿಕೆ ನೋಡಿದ್ದು ಅಂತ. ಹಾಗಾಗಿ ಈಗ ಅದನ್ನ ನೋಡುವಂತ ಸಮಯ, ವಿಳಾಸ ಹೇಳುವಂತ ಸಮಯ. ವೀಕ್ಷಕರು ನಿಮ್ಮ ಪತ್ರಗಳನ್ನ ಬರಿಬೇಕಾಗಿರುವಂತಹ ವಿಳಾಸ, ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅದಲ್ಲದೆ ಮೇಲ್ ಕೂಡ ಮಾಡಬಹುದು, ಶುಭೋದಯ @karnataka@gmail.com. ಇನ್ನು ನೀವು ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಬಹುದು. ಫೇಸ್ಬುಕ್ ನಲ್ಲಿ ಡಿಡಿ ಚಂದನ BNG ಅಂತ ಇದೆ, ಜೊತೆಗೆ ಟ್ವಿಟರ್ ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬೇಕು ಅಂದ್ರೆ ಡಿಡಿ ಚಂದನ BNG ಅಂತ ಹೋದ್ರೆ ಸಿಗುತ್ತೆ. ಇನ್ನು ಯೂಟ್ಯೂಬ್ ಅಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ನೋಡಬಹುದು. ಎಲ್ಲಾ ರೀತಿಯ ಡಿಡಿ ಚಂದನದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನ ಡಿಡಿ ಚಂದನ _official ಇದರಲ್ಲೂ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಕಾರ್ಯಕ್ರಮಗಳನ್ನ ವೀಕ್ಷಿಸಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಾವಿದ್ದೀವಿ, DD_ಚಂದನ ಇದರಲ್ಲೂ ಕೂಡ ನಾವು ನಿಮ್ಗೆ ಸಿಗ್ತೀವಿ. ಅಲ್ಲದೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಾಯೋಜಕತ್ವ ಮಾಡಬೇಕು ಅನ್ನೋದಾದ್ರೂ ಕೂಡ ನೀವು ಪ್ರಾಯೋಜಕತ್ವ ಮಾಡೋದಕ್ಕೆ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ಎಸ್ ಸರ್, ನಿಮ್ಮ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಇಷ್ಟು ಸಮಯ ಬಂದಿರೋದು ನಮಗೆ, ಯಾಕಂದ್ರೆ ಸಂಗೀತಮಯವಾದಂಥ ಎಪಿಸೋಡ್ ಅಂತ ಶುರುವಿನಲ್ಲೇ ಹೇಳಿದ್ವಿ, ಅದು ನಿಜವಾಗ್ಲೂ ಖುಷಿ ಕೊಡ್ತಾನೆ ಬಂದಿದೆ. ಆದರೆ ಚಂದನಕ್ಕೆ ಒಬ್ಬ ಕಲಾವಿದನಾಗಿ ನೀವು ಅಂದರೆ ವಯಲಿನ್ ಕಾರ್ಯಕ್ರಮಗಳಿಗೆ ಅಥವಾ ಸಾಥಿದಾರರಾಗಿ ಬಂದಿರೋದಿದೆ, ನಿಮ್ಮನ್ನು ಮಾತಾಡಿಸುವಂಥ ಈ ಪರಿಚಯದ ಕಾರ್ಯಕ್ರಮಕ್ಕೆ ಬಂದಿರೋ ಪರಿಚಯದ ಮಾತುಗಳ ಮಧ್ಯದಲ್ಲಿ ನುಡಿಸೋದು ಹಾಡೋದು ಇದೆಲ್ಲ ಯಾವ ರೀತಿಯಾಗಿತ್ತು ಅನುಭವ? ನನಗೆ ತುಂಬಾ ಸಂತೋಷ ಆಗಿದೆ. ಇದು ನಾನು ಇಲ್ಲಿ ಒಂದು ಚಾನೆಲ್ ಬಂದಿದ್ದೀನಿ ಅಂತ ನಂಗೆ ಅನ್ಸ್ತಾನೆ ಇಲ್ಲ. ನನ್ನ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸ್ನೇಹಿತರ ಜೊತೆ ಮಾತಾಡ್ದಾಗಿದೆ. ವೆರಿ ನೈಸ್. ಆಮೇಲೆ ಚಂದನ ವಾಹಿನಿಯವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಸುಮಾರು ಜನ ಕಲಾವಿದರಿಗೆ ಇದರಿಂದ ಒಳ್ಳೇದಾಗ್ತಾ ಇದೆ. ಹೌದು, ಇದು ಇನ್ನ ಜಾಸ್ತಿ ನಡೀಲಿ. ಸೊ ಸುಮಾರು ಜನ ಕಲಾವಿದರುಗಳು ಬಂದು ಈ ವೇದಿಕೆ ಮೇಲೆ ಎಲ್ಲಾನು ಹೇಳಿ ಅವರ ಒಂದು ಜೀವನವನ್ನು ಹಂಚಿಕೊಂಡು ಅವರ ಒಂದು ಇದನ್ನ ಹಂಚಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಚಂದನ ವಾಹಿನಿ. ನಾನು ಇದಕ್ಕೆ ತುಂಬ ಆಭಾರಿಯಾಗಿ ಅದಕ್ಕೆ ಚಂದನ ವಾಹಿನಿಯವರು ಎಲ್ಲರಿಗೂ ನನ್ನ ನಮಸ್ಕಾರ. ಆಗ್ಲಿ ಸರ್, ನಮಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ಮಂತ ವಿದ್ವಾಂಸರು ಇಲ್ಲಿ ಬಂದು ಅಂದ್ರೆ ತುಂಬಾ ಅತ್ಯಂತ ಆತ್ಮೀಯವಾಗಿ ಸರಳವಾಗಿ ನಮಗೂ ಕೂಡ ಅಷ್ಟೇ ಮನೆಯಲ್ಲಿ ನಮ್ಮ ಹಿರಿಯರ ಜೊತೆ ಕೂತ್ಕೊಂಡು ನೆನೆಸಿದ್ದು, ಜೊತೆಗೆ ಹಾಡು ಕೇಳುವಂತಹ ಸೌಭಾಗ್ಯ, ಈ ವಾದನವನ್ನು ಕೇಳುವಂತಹ ಸೌಭಾಗ್ಯ. ಈ ಕಾರ್ಯಕ್ರಮದಲ್ಲಿ ಮೊದಲ ಪ್ರಯತ್ನವಾಗಿ ನೀವೇ ಹಾಡಿ ನೀವೇ ಪಿಟೀಲು ವಾದನ ಕಡೆ ಮಾಡಿದ್ರಿ, ಅಲ್ಲ ಅದನ್ನ ಮತ್ತಷ್ಟು ಮುಂದುವರ್ಸ್ಕೊಂಡು ಹೋಗೋ ಯೋಚನೆ ಏನಾದರೂ ಇದೆಯಾ ಅಂತ?
ನೋಡ್ಬೇಕು, ಇವಾಗ ಪ್ರಯತ್ನ ಸ್ಟಾರ್ಟ್ ಆಗಿದೆ, ನೋಡೋಣ ಮುಂದುವರಿಸಬಹುದೇನು. ಇಲ್ಲ ಆಗ್ಲಿ ಸರ್, ಅದಾಗ್ಲಿ. ಯಾಕಂತ ಹೇಳಿದ್ರೆ ನಿಮ್ಮ ಕುಟುಂಬನೇ ಆಗಿದೆ. ಒಂದು ನೀವು ವಯಲಿನ್ ಮತ್ತೆ ಹಾಡುಗಾರಿಕೆ, ಮಗ ಹಾಡ್ತಾರೆ, ಸೊಸೆ ತಬಲಾದಲ್ಲಿದ್ದಾರೆ. ಸೊ ಹೀಗಿದ್ದಾಗ ಆಮೇಲೆ ನಿಮ್ಮ ಶ್ರೀಮತಿಯವರು ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ಹೀಗಿದ್ದಾಗ ಅದೊಂದು ಅದ್ಭುತವಾದ ತಂಡ ರೂಪಿಸಿಕೊಂಡು ಅದು ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸಂಸಾರ ಸಂಗೀತ ಸಾಗರ ಅಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಅವರದು. ನಮ್ಮ ಜೊತೆಗೆ ಇದ್ದು ಇಷ್ಟೆಲ್ಲ ಮಾಹಿತಿಗಳ ಜೊತೆಗೆ ನಿಮ್ಮ ನೆನಪುಗಳನ್ನು ಹಂಚಿಕೊಂಡದಕ್ಕೆ ನಾವು ಮತ್ತೊಮ್ಮೆ ದೂರದರ್ಶನ ಚಂದನ ವಾಹಿನಿಯ ಇಡೀ ತಂಡದ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ತೆ ಸರ್, ಹಾಗೆ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ಸ್. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ ನೇರ ಪ್ರಸಾರ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಸಾಧಕರ ಜೊತೆಗೆ ಮತ್ತಷ್ಟು ಸ್ಫೂರ್ತಿದಾಯಕ ಬೆಳಗನ್ನ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಶುಭೋದಯ ಕರ್ನಾಟಕ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಮಸ್ಕಾರ. ಶುಭೋದಯ ಮನಸ್ಸಿನ ಮೋ